ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಎಸ್ ಫ್ರೆಂಡ್ಸ್ ನಾವು ಈ ಹಿಂದೆ ಮಾರುತಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಒಂದು ನಿರಂತರ ಮಾರುತಗಳು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಮಾರುತಗಳನ್ನು ನೋಡಿದ್ವಿ ಇವತ್ತು ವೇರಿಯಬಲ್ ಅಂದರೆ ಅನಿಶ್ಚಿತ ಮಾರುತಗಳು ಇವುಗಳನ್ನು ನೋಡೋಣ ಓಕೆ ಫ್ರೆಂಡ್ಸ್ ದಯಮಾಡಿ ಹೇಳ್ತೀನಿ ನೀವು ಕೊರಿಯಾಲಿಸಿಸ್ ಫೋರ್ಸ್ ಬೆಲ್ಟ್ಸ್ ನೋಡಿದ ನಂತರ ನಿರಂತರ ಸ್ಥಳೀಯ ನಿಯತಕಾಲಿಕ ನೋಡಿದಾಗ ಮಾತ್ರ ನೆಕ್ಸ್ಟ್ ಟಾಪಿಕ್ಸ್ಗಳ ಅರ್ಥ ಹಾಕಿಂತ ಹೋಗ್ತವೆ ಜಿಯೋಗ್ರಫಿನ ಅಷ್ಟು ಈಸಿಯಾಗಿ ತಗೋಬೇಡಿ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ ಬಟ್ ನೀವು ಸರಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ಗಳನ್ನ ಕೇಳ್ಕೊತ ಬಂದರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಈ ಒಂದು ಜಿಯೋಗ್ರಫಿ ನಿಮ್ಗೆ ಈಸಿಯಾಗಿ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋಕ್ಕೂ ಚಾನ್ಸ್ ಇರುತ್ತೆ ಅದಕ್ಕೆ ಹೇಳ್ತೀನಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತಾ ಬನ್ನಿ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ನೀವಿಂದ ಡೈರೆಕ್ಟ್ ಡೈರೆಕ್ಟಾಗಿ ಏನಾದರೂ ಈ ಒಂದು ಅನಿಶ್ಚಿತ ಮಾರುತಕ್ಕೆ ಬಂದಿದ್ರೆ ಅಂದ್ರೆ ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗಲ್ಲ ಪ್ಲೀಸ್ ರಿಕ್ವೆಸ್ಟ್ ಯಾಕಂದ್ರೆ ನಾನ್ ನಿಮಗೆ ಮೋಸ ಮಾಡಿದಂಗೆ ಆಗ್ಬಿಡುತ್ತೆ ಅದಕ್ಕೆ ಹಿಂದಿಂದು ಬೇಸಿಕ್ ಅನ್ನು ನೋಡಿಕೊಂಡು ಈ ಒಂದು ಟಾಪಿಕ್ ಗಳನ್ನ ನೋಡಿ ಅಂದ್ರೆ ನಿಮಗೆ ಈಸಿ ಆಗಿ ಅರ್ಥ ಆಗುತ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಏನಾದರೂ ಕಮೆಂಟ್ ಬಾಕ್ಸ್ ಅಲ್ಲಿ ಇದ್ರೆ ತಿಳಿಸಿ ನೋಡೋಣ ಇವತ್ತು ಅನಿಶ್ಚಿತ ಮಾರುತ ಇದನ್ನ ನಾವು ವೇರಿಯಬಲ್ ವಿಂಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನೋಡೋಣ ಅನಿಶ್ಚಿತ ಮಾರುತ ನೋಡಿ ಹೆಸರು ಹೇಳ್ಬಿಡುತ್ತೆ ಅನಿಶ್ಚಿತ ನಿಶ್ಚಿತ ಅಲ್ಲ ಸ್ಥಳೀಯ ಮಾರುತ ಅಂದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಏನಾಗ್ತಾ ಇತ್ತು ಅದು ಉಷ್ಣಾಂಶದ ವ್ಯತ್ಯಾಸದಿಂದ ಜಲಭಾಗದಿಂದ ಭೂಭಾಗ ಅಥವಾ ಭೂಭಾಗದಿಂದ ಜಲಭಾಗ ಇಲ್ಲ ಅಂದ್ರೆ ಕಣಿವೆಯಿಂದ ಪರ್ವತ ಪರ್ವತದಿಂದ ಕಣಿವೆ ಒಂದು ಲೋಕಲ್ ನಿರಂತರ ಮಾರುತಗಳೇನು ಒಟ್ಟಾರೆ ಭೂಮಿಯ ಭಾಗದ ಮೇಲೆ ವಾಣಿಜ್ಯ ಪ್ರತಿ ವಾಣಿಜ್ಯ ಧ್ರುವೀಯ ಮಾರುತ ಅಂತಂದೇಳಿ ಬೀಸಿದ್ದು ಅದಕ್ಕೆ ನಾವು ಭೂಮಾರುತ ಅಂತ ಕರೆದಿದ್ವಿ ನಿರಂತರವಾಗಿ ಬೀಸಿದ್ದು ಅದಕ್ಕೆ ನಿರಂತರ ಸ್ಥಳೀಯದಲ್ಲಿ ಸ್ಥಳೀಯ ಮಾರುತ ನಿಯತಕಾಲಿಕ ಅಂದ್ರೆ ವರ್ಷದ ಒಂದು ಅವಧಿಯಲ್ಲಿ ಮಾತ್ರ ಬಿಸಿತ್ತು ಒಂದು ಪಿರಿಯಡ್ ಅಲ್ಲಿ ಅದಕ್ಕೆ ನಾವು ನಿಯತಕಾಲಿಕ ಮಾರುತ ಎಕ್ಸಾಂಪಲ್ ನಾವು ಭಾರತದ ಮಾನ್ಸೂನ್ ಅನ್ನು ತಗೊಂಡಿದ್ವಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನೈಋತ್ಯ ಮಾನ್ಸೂನ್ ಅಕ್ಟೋಬರ್ ನವೆಂಬರ್ ಈಶಾನ್ಯ ಮಾನ್ಸೂನ್ ಬಟ್ ಇವತ್ತು ಅನಿಶ್ಚಿತ ಮಾರುತ ನಿಶ್ಚಿತವಾಗಿ ನಮಗೆ ಗೊತ್ತಿಲ್ಲದೆ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತದಿಂದ ಹುಟ್ಟಿಕೊಳ್ಳುವ ಮಾರುತಗಳಿವೆ ಡಿಪ್ರೆಷನ್ ಆಗತ್ತೆ ಹೌದಾ ಈ ಒಂದು ಮಾರುತಗಳು ಹೇಗೆ ಬೀಸ್ತವೆ ಅಂತಂದೇಳಿ ನಾವು ನೋಡೋಣ ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ವಿಡಿಯೋನ ಮುಗಿಯೋ ತನಕ ನೋಡಿ ಅಂದ್ರೆ ಮಾತ್ರ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತವೆ ಸುಮ್ನೆ ಹಿಂಗ ಏನೋ ನೋಡ್ದಂಗ್ ಮಾಡೋದು ಮುಂದೆ ಕೂಡೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ ದಯಮಾಡಿ ಹೇಳ್ತೀನಿ ನೀವು ನನಗೆ ಮೋಸ ಮಾಡಿದಂಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತ ಚೆನ್ನಾಗಿ ಕ್ಲಾಸ್ಗೆ ಓಕೆ ರೆಡಿ ಎಸ್ ಅನಿಶ್ಚಿತ ಮಾರುತ ಇವನ್ನ ನಾವು ಇನ್ನೊಂದು ಹೆಸರನ್ನು ಕರಿತೀವಿ ಚಂಡಮಾರುತಗಳು ಅಂತ ಕರಿತೀವಿ ಏನು ಅನಿಶ್ಚಿತ ಮಾರುತ ಅಂದ್ರೆ ಬೀಸೋದು ಕಡಿಮೆ ಅವಧಿಯಲ್ಲಿ ತುಂಬಾ ಕಡಿಮೆ ಅವಧಿಯಲ್ಲಿ ಬೀಸ್ತವೆ ಮಾರುತಗಳು ಆದ್ರೂ ಸಹ ತುಂಬಾ ವಿನಾಶಕಾರಿ ಎಷ್ಟು ವಿನಾಶಕಾರಿ ಅನಿಶ್ಚಿತ ಮಾರುತಗಳಂದ್ರೆ ಈ ಒಂದು ಪ್ರಕೃತಿಯನ್ನೇ ಬದಲಾಯಿಸಿ ಬಿಡುತ್ತೆ ಪ್ರಕೃತಿಯನ್ನೇ ಬದಲಾಯಿಸಿ ಬಿಡುತ್ತೆ ಹವಾಮಾನವನ್ನೇ ಬದಲಾಯಿಸಿ ಬಿಡುತ್ತೆ ಅಷ್ಟೇ ಅಲ್ಲದೆ ಈ ಮಾರುತಗಳು ಬೀಸೋದ್ರಿಂದ ವಿಪರೀತ ಮಳೆಯಾಗುತ್ತೆ ಇದರಿಂದ ಅನೇಕ ಕೃಷಿ ನಾಶಗೊಳ್ಳುತ್ತೆ ಆರ್ಥಿಕ ಸ್ಥಿತಿಗತಿಗೆ ತುಂಬಾ ತೊಂದರೆಯನ್ನುಡ್ಡುತ್ತೆ ಮತ್ತು ಜೀವ ಸಂಕುಲನಕ್ಕೂ ಸಹ ಹಾನಿಯನ್ನುಂಟು ಮಾಡುತ್ತೆ ಹೀಗೆ ಪ್ರತಿಯೊಂದಕ್ಕೂ ಸಹ ಈ ಒಂದು ಅನಿಶ್ಚಿತ ಮಾರುತ ಕಾರಣವಾಗುತ್ತೆ ಕಡಿಮೆ ಸಮಯದಲ್ಲಿ ಬೀಸಿದರೂ ತುಂಬಾ ವಿನಾಶಕಾರಿ ಮಾರುತ ಎಂದು ಕರೆಸಿಕೊಳ್ಳುತ್ತೆ ಅನಿಶ್ಚಿತ ಮಾರುತ ಚಂಡಮಾರುತ ನೀವು ನ್ಯೂಸ್ ಅಲ್ಲೆಲ್ಲ ಕೇಳಿರ್ತೀರಾ ಹೇಳ್ತಿರ್ತಾರೆ ಆಂಕರ್ಸ್ಗಳು ಇವತ್ತು ಬಂಗಾಳ ಕೊಲ್ಲಿ ಶಾಖೆಯಲ್ಲಿ ವಾಯುಭಾರ ಕುಸಿತಗೊಂಡಿದೆ ವಾಯುಭಾರ ಕುಸಿತಗೊಂಡ ಕಾರಣ ಅಲ್ಲಿ ಚಂಡಮಾರುತಗಳ ಒಂದು ಹಾವಳಿ ಹೆಚ್ಚಾಗಿ ಆ ಚಂಡಮಾರುತಗಳು ಭಾರತದ ಕರಾವಳಿ ತೀರಕ್ಕೆ ಅಪ್ಪಳಿಸಿದ ಕಾರಣ ವಿಪರೀತ ಮಳೆಯಾಗಿ ಅನೇಕ ಗಾಳಿ ಬೀಸುವುದರಿಂದ ಆ ಪ್ರದೇಶದ ಮೀನುಗಾರಿಕೆಗೆ ಮತ್ತು ಆ ಪ್ರದೇಶದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಮತ್ತು ಆ ಪ್ರದೇಶದಲ್ಲಿ ಎಷ್ಟೋ ಆರ್ಥಿಕ ಸ್ಥಿತಿಗತಿಯಲ್ಲಿ ಬದಲಾಗಿದೆ ಅಂತೇಳಿ ಹೇಳ್ತಿರ್ತಾರೆ ಅವರೊಂದು ಪದ ಬಳಕೆ ಮಾಡ್ತಾರೆ ವಾಯುಭಾರ ಕುಸಿತ ಅಂತೇಳಿ ನೋಡೋಣ ಏನು ಹೆಂಗಾಗತ್ತೆ ಚಂಡಮಾರುತಗಳಂತೇಳಿ ಅನಿಶ್ಚಿತ ಮಾರುತ ಮೊದಲು ಅನಿಶ್ಚಿತ ಮಾರುತ ಅಂತ ಬಂದಾಗ ಇದರಲ್ಲಿ ಎರಡು ವಿಧ ಅನಿಶ್ಚಿತ ಮಾರುತದಲ್ಲಿ ಒಂದು ಆವರ್ತ ಮಾರುತ ಯಾವ ಮಾರುತ ಆವರ್ತ ಮಾರುತ ಯಾವ ಮಾರುತ ಆವರ್ತ ಮಾರುತ ಇನ್ನೊಂದು ಪ್ರತ್ಯಾವರ್ತ ಮಾರುತ ಪ್ರತ್ಯಾವರ್ತ ಮಾರುತ ಮಾರುತ ನಾವಿದನ್ನ ಏನ್ ಕರಿತೀವಿ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಇದನ್ನ ಸೈಕ್ಲೋನ್ ಅಂತ ಕರೀತಾರೆ ಸೈಕ್ಲೋನ್ ಅಂತ ಕರೀತಾರೆ ಇದನ್ನ ಆಂಟಿಸೈಕ್ಲೋನ್ ಅಂತ ಕರೀತಾರೆ ಆಂಟಿ ಸೈಕ್ಲೋನ್ ಅಂತ ಕರೀತಾರೆ ಸೈಕ್ಲೋನ್ ಆಂಟಿಸೈಕ್ಲೋನ್ ಅಂತ ಕರೀತಾರೆ ಡಿಫ್ರೆನ್ಸ್ ನೋಡಿ ಆವರ್ತ ಮಾರುತ ಮತ್ತು ಪ್ರತ್ಯಾವರ್ತ ಮಾರುತ ಆವರ್ತ ಮಾರುತ ಪ್ರತ್ಯಾವರ್ತ ಮಾರುತ ಆವರ್ತ ಮಾರುತ ಅಂತ ಬಂದಾಗ ಇದು ಕೇಂದ್ರಾಭಿಮುಖ ಬಲಕ್ಕೆ ಒಳಪಡುತ್ತೆ ಕೇಂದ್ರಾಭಿಮುಖ ಬಲಕ್ಕೆ ಒಳಪಡುತ್ತೆ ಅಂದ್ರೆ ಮಾರುತಗಳು ಹೊರಗಿನಿಂದ ಒಳಗಡೆ ಬೀಸುತ್ತವೆ ಹೊರಗಿನಿಂದ ಒಳಗಡೆ ಬೀಸ್ತವೆ ಕೇಂದ್ರಾಭಿಮುಖ ಬಲ ಅಂದ್ರೆ ಹೊರಗಿನಿಂದ ಒಳಗಡೆ ಬೀಸುತ್ತವೆ ಈ ಪ್ರತ್ಯಾವರ್ತ ಮಾರುತಗಳು ಕೇಂದ್ರ ತ್ಯಾಗಿ ಬಲಕ್ಕೆ ಒಳಪಡುತ್ತವೆ ಕೇಂದ್ರ ತ್ಯಾಗಿ ಬಲಕ್ಕೆ ಒಳಪಡ್ತವೆ ಅಂದ್ರೆ ಒಳಗಿನಿಂದ ಹೊರಗಡೆ ಬೀಸ್ತವೆ ಒಳಗಿನಿಂದ ಹೊರಗಡೆ ಬೀಸಿದ್ರೆ ನಾವು ಅದಕ್ಕೆ ಏನ್ ಕರಿತೀವಿ ಪ್ರತ್ಯಾವರ್ತ ಮಾರುತ ಹೊರಗಿನಿಂದ ಒಳಗೆ ಬೀಸಿದ್ರೆ ನಾವು ಅದಕ್ಕೆ ಏನ್ ಕರಿತೀವಿ ಆವರ್ತ ಮಾರುತ ಅಂತ ಕರಿತೀವಿ ಓಕೆ ಕ್ಲಿಯರ್ ಅಂತ ನೋಡಿದೆ ಎಸ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಸೆಂಟ್ರಿಫಿಕಲ್ ಫೋರ್ಸ್ ಅಂಡ್ ಸೆಂಟ್ರಿಫಿಕಲ್ ಫೋರ್ಸ್ ಅಂತ ಕರಿತೀವಿ ಎಸ್ ಇಲ್ಲಿ ಕೇಳಿ ಕೇಂದ್ರ ತ್ಯಾಗಿ ಅಂದ್ರೂ ಒಂದೇ ಕೇಂದ್ರ ಪಗಾಮಿ ಅಂದ್ರೂ ಒಂದೇ ನೋಡೋಣ ಫಸ್ಟ್ ಡಿಫ್ರೆನ್ಸ್ ನೋಡೋಣ ಅಷ್ಟೇ ಆವರ್ತ ಪ್ರತ್ಯಾವರ್ತ ಆಮೇಲೆ ಅದ ಹೆಂಗಾಗತ್ತೆಲ್ಲ ಅಪ್ಲೈ ಮಾಡ್ಕೊಂತ ಹೋಗ್ತೀನಿ ಸರಿಯಾಗಿ ಕೇಳಿ ಇಲ್ಲಿ ಆವರ್ತ ಮಾರುತ ಎಂಟು ಡಿಗ್ರಿ ಅಕ್ಷಾಂಶದಿಂದ ಮೂವತ್ತು ಡಿಗ್ರಿ ಅಕ್ಷಾಂಶ ಎಂಟು ಡಿಗ್ರಿ ಅಕ್ಷಾಂಶದಿಂದ ಮೂವತ್ತು ಡಿಗ್ರಿ ಅಕ್ಷಾಂಶದ ನಡುವೆ ಬೀಸ್ತವೆ ಈಗ ನೋಡಿ ಎಂಟು ಡಿಗ್ರಿ ಅಕ್ಷಾಂಶದ ಮೂವತ್ತು ಅಂದ್ರೆ ಈಗ ಇಲ್ಲಿ ಜೀರೋ ಡಿಗ್ರಿ ಅಕ್ಷಾಂಶ ಇದೆ ಇಲ್ಲಿಂದ ಎಂಟು ಡಿಗ್ರಿ ಉತ್ತರ ಅಕ್ಷಾಂಶ ಎಂಟು ಡಿಗ್ರಿ ದಕ್ಷಿಣ ಅಕ್ಷಾಂಶ ಇಲ್ಲಿಂದ ಎಂಟರಿಂದ ಮೂವತ್ತು ಡಿಗ್ರಿ ಅಕ್ಷಾಂಶ ದಕ್ಷಿಣಾರ್ಧಗೊಳದಲ್ಲಿ ಎಂಟು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಅಕ್ಷಾಂಶ ಅಂದ್ರೆ ಈ ಒಂದು ಪ್ರದೇಶ ಈ ಒಂದು ಪ್ರದೇಶ ಇದೆಯಲ್ಲ ಇಲ್ಲಿ ಜಾಸ್ತಿ ಆವರ್ತ ಮಾರುತಗಳು ಬೀಸ್ತವೆ ಜಾಸ್ತಿ ಆವರ್ತ ಮಾರುತಗಳು ಬೀಸ್ತವೆ ಮೇಲೆನು ಬೀಸ್ತವೆ ಮ್ಯಾಕ್ಸಿಮಮ್ ಇಲ್ಲಿ ಬೀಸ್ತವೆ ಎಂಟು ಡಿಗ್ರಿಯಿಂದ ಮೂವತ್ತು ಯಾಕಂತಾನು ನೋಡೋಣ ಎಂಟು ಡಿಗ್ರಿಯಿಂದ ಯಾಕ ಯಾಕಂತಾನು ನೋಡೋಣ ಇಲ್ಲಿ ಯಾಕೆ ಜೀರೋ ಇಂದ ಎಂಟು ಡಿಗ್ರಿ ಬೀಸಲ್ಲ ಅಂತಾನು ನೋಡೋಣ ಪೂರ್ತಿ ಕ್ಲಾಸ್ ಕೇಳು ಪೇಷನ್ಸ್ಲೆ ಕ್ಲಾಸ್ ಕೇಳು ನಿನಗೆ ಇಲ್ಲಿ ಅವರ್ತ ಮಾರುತ ಅಂದ್ರೆ ಅದು ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಪ್ರೆಸೆಂಟ್ ಲೈವ್ ಭೂಮಿಯ ಮೇಲೆ ಎಲ್ಲಿದೆ ಅಂತ ಹೇಳಿ ಇಂಟರ್ನೆಟ್ ನಲ್ಲೂ ಸಹ ತೋರಿಸ್ತೀನಿ ಪ್ಲೀಸ್ ಪೂರ್ತಿ ಕ್ಲಾಸ್ ಕೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರತ್ಯಾವರ್ತ ಮಾರುತಗಳು ಮೂವತ್ತು ಡಿಗ್ರಿ ಅಕ್ಷಾಂಶದಿಂದ ಅರವತ್ತು ಡಿಗ್ರಿ ಅಕ್ಷಾಂಶದ ನಡುವೆ ಬೀಸ್ತವೆ ಯಾವ ಮಾರುತಗಳು ಪ್ರತ್ಯಾವರ್ತ ಮಾರುತಗಳು ಎಷ್ಟು ಡಿಗ್ರಿ ಅಕ್ಷಾಂಶದಿಂದ ಮೂವತ್ತು ಡಿಗ್ರಿ ಅಕ್ಷಾಂಶದಿಂದ ಅರವತ್ತು ಡಿಗ್ರಿ ಅಕ್ಷಾಂಶದ ನಡುವೆ ಅತಿ ಹೆಚ್ಚು ಬೀಸ್ತವೆ ಈ ಪೋರ್ಷನ್ ಅಲ್ಲಿ ಇಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಬೀಸ್ತವೆ ಯಾವ ಭಾರತಗಳು ಈ ಒಂದು ಪ್ರತ್ಯಾವರ್ತ ಮಾರುತಗಳು ಈ ಪೋರ್ಷನ್ ನಲ್ಲಿ ಜಾಸ್ತಿ ಓಕೆ ಎಸ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಆವರ್ತ ಮಾರುತಗಳು ಬರೀ ಡಿಫ್ರೆನ್ಸ್ ಹೇಳಕತ್ತಿನ ನಾನು ಇನ್ನು ಏನು ಅಪ್ಲೈ ಮಾಡಿಲ್ಲ ಇದೇ ಯಾಕೆ ಕೇಂದ್ರಾಭಿಮುಖ ಇದೆ ಇದೇ ಯಾಕೆ ಕೇಂದ್ರ ಎಲ್ಲ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿ ಆವರ್ತ ಮಾರುತಗಳು ಯಾವಾಗಲೂ ಜಲಭಾಗದಿಂದ ಭೂಭಾಗದ ಕಡೆ ಜಾಸ್ತಿ ಬೀಸ್ತವೆ ಭೂಭಾಗದಲ್ಲಿ ಬೀಸಲ್ಲ ಅಂತಲ್ಲ ಮ್ಯಾಕ್ಸಿಮಮ್ ಯಾಕಂತ ನೋಡೋಣ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತ್ಯಾವರ್ತ ಮಾರುತಗಳು ಜಲಭಾಗದಿಂದ ಭೂಭಾಗದ ಕಡೆನೂ ಬೀಸ್ತವೆ ಭೂಭಾಗದಿಂದ ಜಲಭಾಗದ ಕಡೆನೂ ಬೀಸ್ತವೆ ಯಾವ ಮಾರುತಗಳು ಪ್ರತ್ಯಾವರ್ತ ಮಾರುತಗಳು ಆವರ್ತ ಮಾರುತಗಳು ಯಾವಾಗಲೂ ಪೂರ್ವದಿಂದ ಎಲ್ಲಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತವೆ ಎಲ್ಲಿಂದ ಪೂರ್ವದಿಂದ ಪಶ್ಚಿಮಕ್ಕೆ ನೋಡೋಣ ಅದನ್ನು ನೋಡೋಣ ಕರೆಕ್ಟ್ ಆಗಿ ಮೊದಲು ಡಿಫ್ರೆನ್ಸ್ ಬಿಟ್ವೀನ್ ಸೈಕ್ಲೋನ್ ಅಂಡ್ ಆಂಟಿಸೈಕ್ಲೋನ್ ಅಷ್ಟೇ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತ್ಯಾವರ್ತ ಮಾರುತಗಳು ಪಶ್ಚಿಮದಿಂದ ಯಾವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿನ ಕಡೆಗೆ ಜಾಸ್ತಿ ಚಲಿಸ್ತವೆ ಇಲ್ಲಿ ಆವರ್ತ ಮಾರುತಗಳು ಅಂತ ಬಂದಾಗ ಇವುಗಳ ವ್ಯಾಸ ಸಾರಿ ಇವುಗಳ ವ್ಯಾಸ ಎರೂರು ಕಿಲೋಮೀಟರ್ ದಿಂದ ಮುನ್ನೂರು ಕಿಲೋಮೀಟರ್ ವ್ಯಾಸವಿರುತ್ತದೆ ಅಪ್ಪ ಈ ಸರ್ಕಂಫರ್ಸ್ ಮಾತಾಡಕೀರ ಒಂದು ಸರ್ಕಲ್ ನ ಅರ್ಧ ಸರ್ಕಂಫರ್ ಅಂದ್ರೆ ಇದ್ರ ಎಷ್ಟಿದೆ ವ್ಯಾಸ ಎರಡ್ನೂರಿಂದ ಮುನ್ನೂರು ಕಿಲೋಮೀಟರ್ ಮೀಟರ್ ಅಲ್ಲ ಕಿಲೋಮೀಟರ್ ಮತ್ತೆ ನಿಮ್ ಒಡೆಗೆಲ್ಲ ಬಿಸಿತ್ತಲ್ಲ ದ್ಗಳಿ ಅದನ್ನ ಅಂದಿ ಅಲ್ಲ ಇದು ವಿಶಾಲವಾದ ನೋಡಿ ಎಳ್ನೂರಿಂದ ಮುನ್ನೂರು ಕಿಲೋಮೀಟರ್ ಇರುತ್ತೆ ಸರ್ಕುತ್ತೆ ಹೌದು ಅಷ್ಟು ದೊಡ್ಡದಾಗಿ ಬೀಸುತ್ತೆ ನೋಡೋಣ ಲೈವ್ ನೋಡೋಣ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತ್ಯಾವರ್ತ ಮಾರುತ ಮುನ್ನೂರು ಕಿಲೋಮೀಟರ್ ದಿಂದ ಹದಿನೈದು ಕಿಲೋಮೀಟರ್ ವ್ಯಾಸ ಇರುತ್ತೆ ನೋಡಿ ಮುನ್ನೂರು ಕಿಲೋಮೀಟರ್ ದಿಂದ ಹದಿನೈದು ಕಿಲೋಮೀಟರ್ ವ್ಯಾಸ ಇರುತ್ತೆ ಇವೆಲ್ಲರಲ್ಲಿ ಯಾವ್ದು ಡೇಂಜರ್ ಅಂದ್ರೆ ನೀವು ಪ್ರತ್ಯಾವರ್ತ ಅಂದ್ಬಿಡ್ತೀಯಾ ಇಲ್ಲ ಆವರ್ತನೆ ಡೇಂಜರ್ ಇದೇ ಡೇಂಜರ್ ಇದು ವ್ಯಾಸ ಜಾಸ್ತಿ ಇರ್ಬೋದು ಅಲ್ಲ ಅಂತಾನು ಪ್ರೂಫ್ ಮಾಡ್ತೀನಿ ಕೇಳಿ ಮೊದಲು ಕೇಳಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಆವರ್ತ ಮಾರುತ ಅಂತ ಬಂದಾಗ ಇದು ಬ್ಯಾಡ್ ವೆದರ್ ಇರುತ್ತೆ ನಾಟ್ ಎ ಗುಡ್ ವೆದರ್ ಯಾವ ವೆದರ್ ಇರುತ್ತೆ ಇದು ಬ್ಯಾಡ್ ವೆದರ್ ಬ್ಯಾಡ್ ವೆದರ್ ಅಂಡ್ ಬ್ಯಾಡ್ ವೆದರ್ ಹೆವಿ ರೈನ್ ಫಾಲ್ ಹೆವಿ ರೈನ್ಫಾಲ್ ಆಗುತ್ತೆ ಇದಕ್ಕೆ ರೈನ್ಫಾಲ್ ಆಗುತ್ತೆ ಯಾವ್ದಕ್ಕೆ ಆವರ್ತ ಮಾರುತಕ್ಕೆ ಆವರ್ತ ಮಾರುತಕ್ಕೆ ಹೆವಿ ರೈನ್ಫಾಲ್ ಆಗುತ್ತೆ ಯಾವ್ದಕ್ಕೆ ಆವರ್ತ ಇದು ಗುಡ್ ವೆದರ್ ನೋಡಿ ಇದು ಗುಡ್ ವೆದರ್ ಇದು ನಮಗೆ ಸ್ವಲ್ಪ ಗುಡ್ ವೆದರ್ ಅಂತ ಅರ್ಥ ಗುಡ್ ವೆದರ್ ಅಂಡ್ ನೋ ರೈನ್ಫಾಲ್ ನೋ ರೈನ್ಫಾಲ್ ಹೌದಾ ಅಥವಾ ಇದು ನೋ ರೈನ್ಫಾಲ್ ಅಂದ್ರೆ ಕ್ಲಿಯರ್ ಸ್ಕೈ ಅಂತ ಬರಿಬೋದು ನಾವು ಸ್ಕೈ ಏನಿರುತ್ತೆ ಆಕಾಶ ಕ್ಲಿಯರ್ ಇರುತ್ತೆ ಕ್ಲಿಯರ್ ಸ್ಕೈ ಇರುತ್ತೆ ಎಸ್ ಇದು ಆವರ್ತ ಮತ್ತು ಪ್ರತ್ಯಾವರ್ತ ನಡುವಿನ ವ್ಯತ್ಯಾಸ ಅಷ್ಟೇ ನಾನು ವ್ಯತ್ಯಾಸ ಮಾತಾಡಿನಿ ಇನ್ನೂ ಏನು ನಿಮಗೆ ಹೇಳ್ತಾ ಇಲ್ಲ ಹೆಂಗ್ ಫಾರ್ಮ್ ಆಗುತ್ತೆ ಏನಾಗುತ್ತೆ ಅಂತ ಹೇಳ್ತಾ ಇಲ್ಲ ಫಸ್ಟ್ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ನಾಳೆಲ್ಲ ಅಪ್ ಟು ಮೇನ್ಸ್ ಅನ್ನ ಸಿಲೆಬಸ್ ಕೊಡ್ತೀವಿ ಅಂತ ಹೇಳಿ ಕೇಳ್ತಾನೆ ಪ್ರಶ್ನೆ ಆವರ್ತ ಮತ್ತು ಪ್ರತ್ಯಾವರ್ತ ಮಾವರ್ತ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ನಿಮ್ ಮೇನ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ನೋಡಿ ಆಮೇಲೆ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗೋಣ ಓಕೆ ಇದು ತೇರಿ ಕೇಳ್ಕೊಳ್ಳಿ ಆವರ್ತ ಪ್ರತ್ಯಾವರ್ತ ಸೈಕ್ಲೋನ್ ಅಂಡ್ ಸೈಕ್ಲೋನ್ ಕೇಂದ್ರಾಭಿಮುಖ ಬಲದಲ್ಲಿ ಹೊರಗಿನಿಂದ ಒಳಗಡೆ ಇದು ಕೇಂದ್ರ ತ್ಯಾಗಿ ಬಲದಲ್ಲಿ ಒಳಗಿನಿಂದ ಹೊರಗಡೆ ಹೌದಾ ಎಂಟು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಅಕ್ಷಾಂಶದ ನಡುವೆ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಇದು ಮೂವತ್ತು ಡಿಗ್ರಿಯಿಂದ ಅರವತ್ತು ಡಿಗ್ರಿ ಅಕ್ಷಾಂಶ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ನೋಡೋಣ ಯಾಕಂತ ಜಲಭಾಗದಿಂದ ಭೂಭಾಗ ಜಲಭಾಗದಿಂದ ಭೂಭಾಗ ಭೂಭಾಗದಿಂದ ಜಲಭಾಗ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತೆ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುತ್ತೆ ಅಪ್ಲೈ ಮಾಡೋಣ

ಸ್ವಚ್ಛ ಹವಾಮಾನವನ್ನು ಸೂಚಿಸುತ್ತೆ ಇದು ಹೌದಾ ದಟ್ ಈಸ್ ನಾಟ್ ಎ ಕ್ಲಿಯರ್ ಸ್ಕೈ ದಿಸ್ ಇಸ್ ಕ್ಲಿಯರ್ ಸ್ಕೈ ಓಕೆ ಎಸ್ ಇದು ಡಿಫ್ರೆನ್ಸ್ ಬಿಟ್ವೀನ್ ಸೈಕ್ಲೋನ್ಸ್ ಅಂಡ್ ಸೈಕ್ಲೋನ್ಸ್ ಈಗ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ನೋಡಿ ಫಸ್ಟ್ ಫಾರ್ಮ್ ಮಾಡೋಣ ಸೈಕ್ಲೋನ್ಸ್ ಹೆಂಗ ಫಾರ್ಮ್ ಆಗ್ತಾವಂತ ಅಂತ ನೋಡೋಣ ಫಾರ್ಮ್ ಆದ್ಮೇಲೆ ಆ ಸೈಕ್ಲೋನ್ಸ್ಗಳು ಇಂದ ಈ ಒಂದು ಏನಪ್ಪಾ ಅಂತಂದ್ರೆ ಲಲ್ ಲೈವ್ ನೋಡೋಣ ಓಕೆ ಕೇಳಿ ಸೈಕ್ಲೋನ್ಸ್ ಹೆಂಗ್ ಫಾರ್ಮ್ ಆಗ್ತಾವಂತ ಕೇಳಿ ಇಲ್ಲಿ ಮೊದಲು ಆವರ್ತ ಮಾರುತ ಫಸ್ಟ್ ಏನ್ ನೋಡೋಣ ಆವರ್ತ ಮಾರುತ ಆವರ್ತ ಮಾರುತ ಸೈಕ್ಲೋನ್ ಸೈಕ್ಲೋನ್ ಓಕೆ ನೋಡಿ ಸೈಕ್ಲೋನ್ ಸೈಕ್ಲೋನ್ ಅಂತ ಬಂದಾಗ ಆವರ್ತ ಮಾರುತ ಅಂತ ಬಂದಾಗ ಡೆಫಿನೇಷನ್ ಕೇಳ್ಕೊಳ್ಳಿ ಆವರ್ತ ಮಾರುತ ಎಂದರೇನು ಅಂತಂದ್ರೆ ಈ ಆವರ್ತ ಮಾರುತ ಇರ್ಲಿ ಪ್ರತ್ಯಾವರ್ತ ಮಾರುತಗಳಾಗ್ಲಿ ಹುಟ್ಟಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರ್ಲಿ ಈ ನಿರಂತರ ಮಾರುತಗಳಿದಾವಲ್ಲ ಈ ನಿಯತಕಾಲಿಕ ಮಾರುತಗಳಿದಾವಲ್ಲ ಈಗಾಗಲೇ ನೋಡಿದಿವಲ್ಲ ವಾಣಿಜ್ಯ ಮಾರುತ ಪ್ರತಿ ವಾಣಿಜ್ಯ ಮಾರುತ ಧ್ರುವೀಯ ಮಾರುತ ಈ ಕಡೆ ಬಂದ್ರೆ ನೈಋತ್ಯ ಮಾನ್ಸೂನ್ ಮಾರುತ ವಾಪಸ್ ಹೋದ್ರೆ ಈಶಾನ್ಯ ಮಾನ್ಸೂನ್ ಮಾರುತ ನಿಯತಕಾಲಿಕ ಮಾರುತ ಹಿಂದೆರಡು ವಿಡಿಯೋ ನೋಡಿದೀವಿ ನೋಡಿ ಆ ಮಾರುತಗಳೇನಿದಾವಲ್ಲ ನಿರಂತರ ಮಾರುತ ನಿಯತಕಾಲಿಕ ಮಾರುತ ಅವು ತಮ್ಮ ದಿಕ್ಕಿ ತೊಗ್ತಿರ್ತಾನೆ ಒಂದು ನಿರ್ದಿಷ್ಟ ದಿಕ್ಕಿಗೆ ನೋಡಿ ಈಶಾನ್ಯದಿಂದ ನೈಋತ್ಯ ದಿಕ್ಕು ಆಜ್ಞೆಯಿಂದ ವಾಯುವ್ಯ ದಿಕ್ಕು ಇವು ನೈಋತ್ಯಾಭಿಮುಖವಾಗಿ ಹಿಂಗ ಭಾರತಕ್ಕೆ ಬರ್ತಾ ಇರ್ತವೆ ಅವು ತಮ್ಮ ತ ಪಾಡಿತಾ ಹೋಗ್ತಿರ್ತವೆ ಯಾವ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತವಾಗಲಿ ನಿರಂತರ ಮಾರುತಗಳಾಗಲಿ ನಿಯತಕಾಲಿಕ ಮಾರುತಗಳಲ್ಲಿ ಸೀಸನಲ್ ವಿಂಡ್ಸ್ ಆಗಲಿ ಅಥವಾ ಪ್ಲಾನಿಟರಿ ವಿಂಡ್ಸ್ ಆಗಲಿ ಅವು ತಮ್ಮ ಡೈರೆಕ್ಷನ್ ತಾವು ಹೋಗ್ತಿರ್ತಾವೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಹೋಗ್ತಿರ್ತವೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕರೆಕ್ಟ್ ಆಗಿ ತಿಳ್ಕೊ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತವಾಗಲಿ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಚಲಿಸುತ್ತವೆ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಆ ಮಾರುತಗಳು ಚಲಿಸುವಾಗ ಹೀಗೆ ಚಲಿಸುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡಿರುತ್ತದೆ ಏನಾಗಿರುತ್ತದೆ ವಾಯುಭಾರ ಕುಸಿತ ಆ ವಾಯುಭಾರ ಕುಸಿತಕ್ಕೆ ನಾವೇನಂತೀವಿ ಗೊತ್ತೇನು ಒತ್ತಡದ ತಗ್ಗು ಭಾಗ ಅಂದ್ರೆ ಡಿಪ್ರೆಷನ್ ಅಂತ ಕರಿತೀವಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತವಾಗಲಿ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಹೋಗುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡಿದೆ ವಾಯುಭಾರ ಕುಸಿತ ಅಂದ್ರೆ ಏನ್ ಗೊತ್ತೇನು ಉಷ್ಣಾಂಶದ ಅತ್ಯಧಿಕ ವ್ಯತ್ಯಾಸ ಕಂಡು ಬಂದ ಒಂದು ನಿರ್ದಿಷ್ಟ ಪ್ರದೇಶ ಕ್ಲಿಯರ್ ಉಷ್ಣಾಂಶದ ಅತ್ಯಧಿಕ ವ್ಯತ್ಯಾಸ ಕಂಡು ಬಂದ ಒಂದು ನಿರ್ದಿಷ್ಟ ಪ್ರದೇಶವನ್ನು ನಾವು ವಾಯುಭಾರ ಕುಸಿತ ಅಂತ ಕರಿತೀವಿ ಹೀಗೆ ಚಲಿಸುತ್ತಿರುವ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತವಾಗಲಿ ಈ ವಾಯುಭಾರ ಕುಸಿತಗೊಂಡ ಪ್ರದೇಶದ ಬಳಿ ವೃತ್ತಾಕಾರದಲ್ಲಿ ಚಲಿಸಲು ಆರಂಭಿಸಿಬಿಡುತ್ತಾರೆ ಇದರ ಅರ್ಥ ಭೂಮಿಯ ಮೇಲೆ ಚಂಡಮಾರುತಗಳು ಹೊಸದಾಗಿ ಹುಟ್ಟಿಕೊಳ್ಳುತ್ತಿಲ್ಲ ಈಗಾಗಲೇ ಇರುವ ನಿರಂತರ ಮಾರುತಗಳು ನಿಯತಕಾಲಿಕ ಮಾರುತಗಳೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಾಗುವ ಅತ್ಯಧಿಕ ಉಷ್ಣಾಂಶದ ವ್ಯತ್ಯಾಸದಿಂದ ಆ ಪ್ರದೇಶದಲ್ಲಾದ ವಾಯುಭಾರ ಕುಸಿತದಲ್ಲಿ ಆ ವೃತ್ತಾಕಾರದಲ್ಲಿ ಚಲಿಸಲು ಆರಂಭಿಸುತ್ತವೆ ಆ ವೃತ್ತಾಕಾರದಲ್ಲಿ ಚಲಿಸಿದ ಮಾರುತಗಳೇ ಚಂಡಮಾರುತಗಳು ಯಾವ ಮಾರುತಗಳು ಚಂಡಮಾರುತಗಳು ಡೆಫಿನೇಷನ್ ಇನ್ನೊಮ್ಮೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಇದು ವಿಡಿಯೋ ಸ್ವಲ್ಪ ಬಹಳ ಉದ್ದ ಆಗುತ್ತೆ ಮೆಜರ್ ಮಾಡ್ಕೊಬೇಡಿ ಒಮ್ಮೆ ತಿಳ್ಕೊಂಬಿಡಿ ಜಾಸ್ತಿ ಪದೇ ಪದೇ ನೋಡೋದು ಬೇಡ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತವಾಗಲಿ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಚಲಿಸುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ಆದ ಅತ್ಯಧಿಕ ಉಷ್ಣಾಂಶದ ವ್ಯತ್ಯಾಸ ಅದನ್ನು ನಾವು ವಾಯುಭಾರ ಕುಸಿತವೆಂದು ಕರೆಯುತ್ತೇವೆ ಆ ವಾಯುಭಾರ ಕುಸಿತಗೊಂಡ ಪ್ರದೇಶದಲ್ಲಿ ಚಲಿಸುತ್ತಿರುವ ಈ ಮಾರುತಗಳು ವೃತ್ತಾಕಾರದಲ್ಲಿ ಚಲಿಸಲು ಆರಂಭಿಸಿದಾಗ ಹುಟ್ಟಿಕೊಳ್ಳುವ ಮಾರುತಗಳೇ ಚಂಡಮಾರುತ ಹುಟ್ಟಿಕೊಳ್ಳುವ ಮಾರುತಗಳೇ ಚಂಡಮಾರುತಗಳು ಡೆಫಿನೇಷನ್ ಕ್ಲಿಯರ್ ಅದರಲ್ಲಿ ಎರಡು ಆವರ್ತ ಮಾರುತ ಪ್ರತ್ಯಾವರ್ತ ಮಾರುತ ನೋಡ್ತಾ ಇದೀವಿ ಆವರ್ತ ಮಾರುತ ಯಾವ ಮಾರುತ ಆವರ್ತ ಮಾರುತ ಓಕೆ ಆವರ್ತ ಮಾರುತ ನೋಡೋಣ ಆವರ್ತ ಮಾರುತ ಎಸ್ ಆವರ್ತ ಮಾರುತ ಎಂದರೆ ಯಾವ ಮಾರುತ ಎಂದರೆ ಆವರ್ತ ಮಾರುತ ಎಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನೋಡಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ಅಥವಾ ನಿಯತಕಾಲಿಕ ಮಾರುತವಾಗಲಿ ಚಲಿಸುತ್ತವೆ ಚಲಿಸುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡಿದೆ ಆ ವಾಯುಭಾರ ಕುಸಿತಗೊಂಡ ಪ್ರದೇಶ ಇದ ಅನ್ಕೊಂಡ್ಬಿಡಿ ವಾಯುಭಾರ ಕುಸಿತಗೊಂಡ ಪ್ರದೇಶ ಇದನ್ಕೊಂಡ್ಬಿಡಿ ಉತ್ತರಾರ್ಧ ಗೋಳ ಇದನ್ನ ಉತ್ತರಾರ್ಧ ಗೋಳ ಅನ್ಕೊರಿ ಉತ್ತರಾರ್ಧ ಗೋಳ ಇದನ್ ಕೆಳಗರೆ ಈ ಒಂದು ಬಿಂದುವನ್ನ ಇದು ಅನ್ಕೊಳ್ಳಿ ಇದನ್ನ ದಕ್ಷಿಣಾರ್ಧ ಗೋಳ ಯೋಳ ದಕ್ಷಿಣಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ಅಥವಾ ನಿಯತಕಾಲಿಕ ಮಾರುತವಾಗಲಿ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಚಲಿಸುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡಿದೆ ಇದು ಪ್ರದೇಶ ವಾಯುಭಾರ ಕುಸಿತಗೊಂಡ ಒಂದು ಪ್ರದೇಶ ಭೂಮಿ ಯಾವುದೋ ಒಂದು ಪ್ರದೇಶ ಈಗ ಇದು ಭೂಮಿ ಇದೆ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ಏನಾಗಿದೆ ವಾಯುಭಾರ ಕುಸಿತಗೊಂಡಿದೆ ಎಲ್ಲೋ ಆಗಿದೆ ಈಗ ವಾಯುಭಾರ ಕುಸಿತ ಆಗಿದೆ ಈ ಪ್ರದೇಶ ನೀನ್ಕೊಳ್ಳಿ ಕೆಳಗಡೆ ಯಾವುದೋ ಒಂದು ಪ್ರದೇಶ ಇದು ಅನ್ಕೊಳ್ಳಿ ಇದು ಹೀಗೆ ವಾಯುಭಾರ ಕುಸಿತ ಹೀಗೆ ವಾಯುಭಾರ ಕುಸಿತಗೊಂಡ ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡ ಪ್ರದೇಶದಲ್ಲಿ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಉಷ್ಣಾಂಶ ಹೆಚ್ಚಿದ್ದು ಒತ್ತಡ ಕಡಿಮೆಯಾಗಿರುತ್ತದೆ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಒತ್ತಡ ಕಡಿಮೆಯಾಗಿರುತ್ತದೆ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಒತ್ತಡ ಕಡಿಮೆಯಾಗಿರುತ್ತದೆ ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಹೆಚ್ಚಿರುತ್ತದೆ ಯಾವ ಪ್ರದೇಶದಲ್ಲಿ ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಹೆಚ್ಚಿರುತ್ತದೆ ಓಕೆ ಆಗ ನೋಡಿ ಆಗ ಹೆಚ್ಚು ಒತ್ತಡ ಪಟ್ಟಿಯ ಸುತ್ತಲಿನ ಪ್ರದೇಶದಿಂದ ಕಡಿಮೆ ಒತ್ತಡ ಪಟ್ಟಿಯ ಕೇಂದ್ರದ ಕಡೆಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ಹೆಚ್ಚು ಒತ್ತಡ ಪಟ್ಟಿಯ ಸುತ್ತಲಿನ ಪ್ರದೇಶದಿಂದ ಕಡಿಮೆ ಒತ್ತಡ ಪಟ್ಟಿಯ ಕೇಂದ್ರದ ಕಡೆಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ಆದರೆ ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿನ ಕಡೆಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿನ ಕಡೆಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ನೋಡಿ ಕೇಂದ್ರಾಭಿಮುಖ ಬಲದಲ್ಲಿದೆ ನಾನಿಲ್ಲಿ ಹೇಳಿದ್ದೆ ಇದು ಕೇಂದ್ರಾಭಿಮುಖ ಬಲದಲ್ಲಿ ಬರುತ್ತೆ ಅಂತೇಳಿ ಯಾವ ಬಲದಲ್ಲಿದೆ ಕೇಂದ್ರಾಭಿಮುಖ ಬಲದಲ್ಲಿದೆ ನೋಡಿಬೇಕಾದ್ರೆ ಕೇಂದ್ರಾಭಿಮುಖ ಬಲದಲ್ಲಿದೆ ಹೊರಗಿನಿಂದ ಒಳಗಡೆ ಬರ್ತಾ ಇದೆ ಸರ್ ಯಾಕೆ ಬರ್ತಾ ಇದೆ ಕೇಂದ್ರದಲ್ಲಿ ಉಷ್ಣಾಂಶ ಏನಾಗಿದೆ ಹೆಚ್ಚಾಗಿದೆ ಒತ್ತಡ ಏನಾಗಿದೆ ಕಡಿಮೆ ಮತ್ತಿಲ್ಲಿ ಉಷ್ಣಾಂಶ ಹೆಚ್ಚಾಗಿ ಒತ್ತಡ ಕಡಿಮೆ ಆದಾಗ ಇಲ್ಲಿ ಸಾಂದ್ರತೆ ಕಡಿಮೆ ಆಗೋದ್ರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಬಾಸ್ಪಿ ವಿಸರ್ಜನೆ ಹಿಂಗ ಇದೆಲ್ಲ ಉಷ್ಣಾಂಶ ಪ್ರದೇಶವಾದ ಕಡೆ ಇದೆಲ್ಲ ಅನಿಲ ಮೇಲ್ ಬರ್ತಿರುತ್ತೆ ತಾನೆ ಇದನ್ನ ಪ್ರಚಲನ ಪ್ರವಾಹ ಅಂತ ಕರೀತಾರೆ ಹಿಂಗ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಉಷ್ಣಾಂಶ ಮೇಲ್ ಬರ್ಬೇಕಾದ್ರೆ ಸುತ್ತಲೂ ಇರ್ತಕ್ಕಂಥ ಮಾರುತ ನಡಕ್ ಬರುತ್ತೆ ನಡಕ್ ಬರುತ್ತೆ ಸುತ್ತಲೂ ಇರ್ತಕ್ಕಂಥ ಮಾರುತ ನಡಕ್ ಬರ್ಬೇಕಾದ್ರೆ ಇದು ಉತ್ತರಾರ್ಧಗೊಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗಿರುತ್ತೆ ದಕ್ಷಿಣಾರ್ಧಗೊಳದಲ್ಲಿ ಗಡಿಯಾರ ದಿಕ್ಕಿಗಿರುತ್ತೆ ಇದ್ ಮೇಲ್ ಬರ್ಬೇಕಾದ್ರೆ ಇದು ದಕ್ಷಿಣಾರ್ಧಗೊಳದಲ್ಲಿ ಗಡಿಯಾರ ಉತ್ತರಾರ್ಧಗೊಳದಲ್ಲಿ ಗಡಿಯಾರ ವಿರುದ್ಧ ಸರಿ ಯಾಕೆ ಎಸ್ ಇದಕ್ಕ ಯಾಕೆ ಕಾರಣ ಅಂತಂದ್ರೆ ಇದಕ್ಕ ಕೊರಿಯಾಲಿಸಿಸ್ ಫೋರ್ಸ್ ಅಪ್ಲೈ ಆಗುತ್ತೆ ನೋಡಿಬೇಕಾದ್ರೆ ನೋಡಿಬೇಕಾದ್ರೆ ಈಗ ಈಗ ನೋಡಿ ಕೇ ಕೇಂದ್ರದಲ್ಲಿ ಉಷ್ಣಾಂಶ ಏನಿದೆ ಹೆಚ್ಚಿದೆ ಒತ್ತಡ ಏನಾಗಿದೆ ಕಡಿಮೆ ಆಗಿದೆ ಹಾಗಾದ್ರೆ ಕೇಂದ್ರದಲ್ಲಿ ಒತ್ತಡ ಲೋ ಪ್ರೆಷರ್ ಸುತ್ತಲೂ ಹೈ ಪ್ರೆಷರ್ ಸುತ್ತಲೂ ಪ್ರೆಷರ್ ಏನಿದೆ ಹೈ ಪ್ರೆಷರ್ ಹೈ ಪ್ರೆಷರ್ ಹೈ ಪ್ರೆಷರ್ ಹೌದಾ ದಕ್ಷಿಣಾರ್ಧ ಗವಾಡ ಕೇಂದ್ರದಲ್ಲಿ ಲೋ ಪ್ರೆಷರ್ ಸುತ್ತಲೂ ಹೈ ಪ್ರೆಷರ್ ಹೈ ಪ್ರೆಷರ್ ಹೈ ಪ್ರೆಷರ್ ಹೈ ಪ್ರೆಷರ್ ಸುತ್ತಲೂ ಯಾವ ಪ್ರೆಷರ್ ಇದೆ ಹೈ ಪ್ರೆಷರ್ ಇದೆ ಸೆಂಟ್ರ್ ಏನಾಗಿದೆ ಲೋ ಪ್ರೆಷರ್ ಲೋ ಪ್ರೆಷರ್ ಆದಾಗ ಅದು ಮೇಲೆ ಹೋಗ್ಬೇಕು ಮೇಲೆ ಹೋದಾಗ ಸುತ್ತ ಇರ್ತಕ್ಕಂಥದ್ದು ಹಿಂಗ್ ಬರ್ಬೇಕು ಸುತ್ತ ಇರ್ತಕ್ಕಂಥದ್ದು ಸ್ಟೇಟ್ ಬಂದ್ಬಿಡ್ತಿತ್ತು ಹೈ ಪ್ರೆಜರ್ ಟು ಲೋ ಪ್ರೆಷರ್ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಹೈ ಪ್ರೆಜರ್ ಟು ಲೋ ಪ್ರೆಜರ್ ಸ್ಟೇಜ್ ಬಂದ್ಬಿಡ್ತಿತ್ತು ಬಟ್ ಭೂಮಿಗೆ ದೈನಂದಿನ ಚಲನೆ ಇರುವುದರಿಂದ ಕೊರಲಿಸಿಸ್ ಪರಿಣಾಮ ಬೀಳುತ್ತಲ್ಲ ಕೊರಲಿಸಿಸ್ ಪರಿಣಾಮ ಬೀಳುವುದರಿಂದ ಉತ್ತರಾರ್ಧಗೊಳದಲ್ಲಿ ಬಲಕ್ಕೋ ಎಡಕ್ಕೋ ಕೊರಲಿಸಿಸ್ ಫೋರ್ಸ್ ಉತ್ತರಾರ್ಧಗೋಳದಲ್ಲಿ ಏನು ಬಲಕ್ಕೆ ತಾನೆ ಹಾ ಈಗ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಬರ್ಬೇಕಾದ್ರೆ ಇದು ನನ್ನ ಬಲಗೈ ಈಗ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಹೋಗ್ತಾ ಇದ್ದೀನಿ ನಾನು ಹಿಂಗ್ ಹೋಗ್ಬೇಕಾದ್ರೆ ಬಲಕ್ ಟರ್ನ್ ಆಗ್ಬೇಕು ಬಲಕ್ ಟರ್ನ್ ಆಗ್ಬೇಕು ತಾನೆ ಹಿಂಗ್ ಬಲಕ್ ಟರ್ನ್ ಆಗುತ್ತೆ ಇದು ಹಿಂಗ್ ಹೋಗೋದು ಹೈ ಪ್ರೆಜರ್ ಟು ಲೋ ಪ್ರೆಷರ್ ಇದು ತನ್ನ ಬಲಕ್ ಟರ್ನ್ ಆಗುತ್ತೆ ಇದು ತನ್ನ ಬಲಕ್ ಟರ್ನ್ ಆಗುತ್ತೆ ಇದು ತನ್ನ ಬಲಕ್ ಟರ್ನ್ ಆಗುತ್ತೆ ಎಲ್ಲದೂ ಬಲಕ್ ಟರ್ನ್ ಆದ್ರೆ ಇದು ಕ್ಲಾಕ್ ಆಯ್ತೋ ಆಂಟಿ ಕ್ಲಾಕ್ ಆಯ್ತೋ ಒಂದು ಸರ್ಕಲ್ ಅಂದಾಗ ಆಂಟಿ ಕ್ಲಾಕ್ ಆಗುತ್ತೆ ನೋಡಿ ಆಂಟಿ ಕ್ಲಾಕ್ ಆಗುತ್ತೆ ನೋಡಿ ಇದು ಬಲಕ್ಕೆ ಇದು ಬಲಕ್ಕೆ ಇದು ಬಲಕ್ಕೆ ಇದು ಬಲಕ್ಕೆ ಎಲ್ಲವೂ ಬಲಕ್ಕೆ ಟರ್ನ್ ಆಗ್ತಿದಾವಲ್ಲ ಹಾಗಾಗಿ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಹಿಂಗ್ ಮೂವ್ ಆಗ್ಬೇಕಾದ್ರೆ ಹಿಂಗ್ ಬಲಕ್ ತಿರುಗಿದು ಓಸೋ ಅಂದ್ರೆ ಇದು ಒಂದು ಏನಾಗುತ್ತೆ ಆ್ಯಂಟಿ ಕ್ಲಾಕ್ ಆಗುತ್ತೆ ದಕ್ಷಿಣಾರ್ಧ ಗೋಳದಲ್ಲಿ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ಏನು ಪೊರಲಿಸಿಸ್ ಫೋರ್ಸ್ ಅಂತ ಬಂದಾಗ ಏನಾಗುತ್ತೆ ನೋಡಿಬೇಕಾದ್ರೆ ಎಡಕ್ ತಿರುಗುತ್ತೋ ಬಲಕ್ ತಿರುಗುತ್ತೆ ಎಡಕ್ಕೆ ಹೈ ಪ್ರೆಜರ್ ಟು ಲೋ ಪ್ರೆಜರ್ ನಿಮಿಷ ಹೈ ಪ್ರೆಜರ್ ಟು ಲೋ ಪ್ರೆಷರ್ 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 ಈಗಿದು ಎಲ್ಲವೂ ಹೈ ಪ್ರೆಷರ್ ಲೋ ಪ್ರೆಷರ್ ಎಡಕ್ ತಿರುಗಿದ್ರೆ ಕ್ಲಾಕ್ ಆಗುತ್ತೋ ಆಂಟಿ ಕ್ಲಾಕ್ ಆಗುತ್ತೋ ಕ್ಲಾಕ್ ವೈಸ್ ಆಗುತ್ತೆ ಏನಾಗುತ್ತೆ ಕ್ಲಾಕ್ ವೈಸ್ ಆಗುತ್ತೆ ಅದಕ್ಕೆ ಉತ್ತರಾರ್ಧ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ತಿರುಗಿದರೆ ದಕ್ಷಿಣಾರ್ಧ ಗಡಿಯಾರದ ದಿಕ್ಕಿನ ಕಡೆಗೆ ತಿರುಗುತ್ತದೆ ಈ ಒಂದು ಇದಕ್ಕೆ ನಾವು ಆವರ್ತ ಇನ್ನೊಮ್ಮೆ ಸೆಂಟೆನ್ಸ್ ಕ್ಲಿಯರ್ ಮಾಡ್ತೀನಿ ಕರೆಕ್ಟ್ ಆಗಿ ತಿಳ್ಕೊಡಿ ಬೇಕಾದ್ರೆ ಇಲ್ಲಿ ಡೈ ಡಯಾಗ್ರಾಮ್ ಇದೆ ನೋಡಿ ಇಲ್ಲಿ ನೋಡ್ಕೊಂಡ್ಬಿಡಿ ಗೊತ್ತಾಗುತ್ತೆ ಒಮ್ಮೆ ನೋಡಿ ಆಮೇಲೆ ಕ್ಲಿಯರ್ ಮಾಡ್ತೀನಿ ಸೆಂಟರ್ ಲೋ ಪ್ರೆಷರ್ ಇದೆ ಲೋ ಪ್ರೆಷರ್ ಇಲ್ಲಿ ನೋಡಿ ಹಿಂಗ ಬಲಕ್ಕೆ ತಿರುಗ್ತಾ ಇದೆ ಅದಕ್ಕೆ ಏನಾಗ್ತಾ ಇದೆ ಆಂಟಿ ಕ್ಲಾಕ್ ಇದು ನೋಡಿ ಇದು ಕ್ಲಾಕ್ ಕ್ಲಾಕ್ ಹೌದಾ ಆವರ್ತ ಮಾರುತ ಇನ್ನೊಮ್ಮೆ ಸೆಂಟೆನ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಆವರ್ತ ಮಾರುತ ಎಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಏನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ಅಥವಾ ನಿಯತಕಾಲಿಕ ಮಾರುತವಾಗಲಿ ಚಲಿಸುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡಿದೆ ಈ ಪ್ರದೇಶಗಳನ್ನೇ ನೀವು ಈ ಪ್ರದೇಶಗಳೆಂದು ಕೊಳ್ಳಿ ಈ ಪ್ರದೇಶಗಳು ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡಿದೆ ವಾಯುಭಾರ ಕುಸಿತ ಎಂದರೆ ಅತ್ಯಧಿಕ ಉಷ್ಣಾಂಶದ ವ್ಯತ್ಯಾಸ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಒತ್ತಡ ಕಡಿಮೆಯಾಗಿ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಒತ್ತಡ ಕಡಿಮೆಯಾಗಿ ಕೇಂದ್ರದ ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಹೆಚ್ಚಾಗಿದೆ ವಾಯುಭಾರ ಕುಸಿತ ಹೀಗೆ ಇದ್ದಾಗ ಹೆಚ್ಚು ಒತ್ತಡ ಪಟ್ಟಿಯ ಸುತ್ತಲಿನ ಪ್ರದೇಶದಿಂದ ಕಡಿಮೆ ಒತ್ತಡ ಪಟ್ಟಿಯ ಕೇಂದ್ರದ ಕಡೆಗೆ ಮಾರುತಗಳು ಚಲಿಸಲು ಆರಂಭಿಸುತ್ತವೆ ಆದರೆ ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ತಿರುಗಿದರೆ ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ದಿಕ್ಕಿನ ಕಡೆಗೆ ತಿರುಗುವ ಮಾರುತಗಳೇ ಆವರ್ತ ಮಾರುತಗಳು ಕ್ಲಿಯರ್ ಈಗ ನೆಕ್ಸ್ಟ್ ಏನ್ ಮಾಡೋಣ ಪ್ರತ್ಯಾವರ್ತ ಮಾರುತ ಒಂದು ನೋಡ್ಕೊಳ್ಳೋಣ ನೋಡ್ಕೊಂಡು ಬಹಳ ಇದೆ ಇನ್ನು ಕೇಳಿ ಸರಿಯಾಗಿ ಕೇಳಿ ಪೂರ್ವ ಪೂರ್ತಿ ತಿಳಿ ತಿಳಿ ತಿಳ್ಕೊಂಡ್ಬಿಡಿ ಯಾವ ಮಾರುತ ಪ್ರತ್ಯಾವರ್ತ ಮಾರುತ ಅಪೋಸಿಟ್ ಆಗುತ್ತೆ ಪ್ರತ್ಯವರ್ತ ಮಾರುತ ನೋಡಿ ಇದನ್ನು ಹೇಳ್ಬಿಡ್ತೀನಿ ಅಂದ್ರೆ ಆಂಟಿಸೈಕ್ಲೋನ್ ಅದು ಸೈಕ್ಲೋನ್ ಇದು ಆಂಟಿಸೈಕ್ಲೋನ್ ಪ್ರತ್ಯಾವರ್ತ ಮಾರುತ ಸೇಮ್ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ಅಥವಾ ನಿಯತಕಾಲಿಕ ಮಾರುತಗಳಾಗಲಿ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಚಲಿಸುತ್ತವೆ ಹೇಳಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತಗಾಗಲಿ ಒಂದು ನಿರ್ದಿಷ್ಟ ದಿಕ್ಕಿಗೆ ಚಲಿಸುತ್ತವೆ ಚಲಿಸಬೇಕಾದ್ರೆ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಳ್ಳುತ್ತೆ ಈಗ ಇದು ಯಾವುದೋ ಪ್ರದೇಶ ಅನ್ಕೊಳ್ಳಿ ಇಲ್ಲಿ ವಾಯುಭಾರ ಕುಸಿತ ಈ ಎರಡು ಸರ್ಕಲ್ ನೇ ಇವು ಅನ್ಕೊಳ್ಳಿ ಇವು ಅನ್ಕೊಳ್ಳಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತವಾಗಲಿ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಚಲಿಸುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ಅತ್ಯಧಿಕ ಉಷ್ಣಾಂಶ ವ್ಯತ್ಯಾಸ ಕಂಡುಬರುತ್ತದೆ ಅದನ್ನು ನಾವು ವಾಯುಭಾರ ಕುಸಿತವೆಂದು ಕರೆಯುತ್ತೇವೆ ಈ ಅತ್ಯಧಿಕ ಉಷ್ಣಾಂಶ ವ್ಯತ್ಯಾಸ ಕಂಡು ಬಂದ ಪ್ರದೇಶದ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತದೆ ಅಲ್ಲಿ ಕಡಿಮೆ ಇತ್ತು ಸಾರಿ ಅಲ್ಲಿ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಿತ್ತು ಇಲ್ಲಿ ಕೇಂದ್ರದಲ್ಲಿ ಉಷ್ಣಾಂಶ ಏನಿರುತ್ತದೆ ಕಡಿಮೆ ಇರುತ್ತದೆ ಕೇಂದ್ರದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ ಒತ್ತಡ ಹೆಚ್ಚಾಗುತ್ತದೆ ಕೇಂದ್ರದಲ್ಲಿ ಉಷ್ಣಾಂಶ ಏನಾಗಿದೆ ಕಡಿಮೆ ಆಗಿದೆ ಒತ್ತಡ ಹೆಚ್ಚಾಗಿದೆ ಆಗ ಕೇಂದ್ರದ ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಒತ್ತಡ ಕಡಿಮೆ ಇರುತ್ತದೆ ಕೇಂದ್ರದ ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಏನಾಗುತ್ತದೆ ಕಡಿಮೆಯಾಗುತ್ತದೆ ಆಗ ಆಗ ಹೆಚ್ಚು ಒತ್ತಡ ಪಟ್ಟಿಯ ಆಗ ಹೆಚ್ಚು ಒತ್ತಡ ಪಟ್ಟಿಯ ಕೇಂದ್ರದಿಂದ ಕಡಿಮೆ ಒತ್ತಡ ಪಟ್ಟಿಯ ಸುತ್ತಲಿನ ಪ್ರದೇಶದ ಕಡೆ ಮಾರುತ ಚಲಿಸುತ್ತದೆ ಆದರೆ ಉತ್ತರಾರ್ಧ ಗೋಳದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ದಿಕ್ಕಿನ ಕಡೆಗೆ ಮಾರುತವು ಚಲಿಸಿದರೆ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ದಿಕ್ಕಿನ ಕಡೆಗೆ ಮಾರುತವು ಚಲಿಸಿದರೆ ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ಮಾರುತಗಳು ಚಲಿಸುತ್ತವೆ ಇದನ್ನು ನಾವು ಆವರ್ತ ಮಾರುತ ಎಂದು ಕರೆಯುತ್ತೇವೆ ಯಾಕೆ ಇದು ಗಡಿಯಾರ ದಿಕ್ಕು ಯಾಕೆ ಇದು ಗಡಿಯಾರ ವಿರುದ್ಧ ದಿಕ್ಕು ಕೋರ್ಲೆಸಿಸ್ ಫೋರ್ಸ್ ಅಪ್ಲೈ ಮಾಡಿ ಇಲ್ಲಿ ಕೊನಾಲಿಸಿಸ್ ಫೋರ್ಸ್ ಅಪ್ಲೈ ಮಾಡಿ ನೋಡಿ ಕೇಂದ್ರದಲ್ಲಿ ಪ್ರೆಷರ್ ಏನಿದೆ ಲೋ ಇದೆ ಸುತ್ತಲೂ ಪ್ರೆಷರ್ ಏನಿದೆ ಹೈ ಇದೆ ಹೈ ಪ್ರೆಷರ್ ಹೈ ಪ್ರೆಜರ್ ಹೈ ಪ್ರೆಷರ್ ಹೈ ಪ್ರೆಷರ್ ಇಲ್ಲಿ ಲೋ ಪ್ರೆಷರ್ ಹೈ ಪ್ರೆಷರ್ ಹೈ ಪ್ರೆಷರ್ ಹೈ ಪ್ರೆಷರ್ ಹೈ ಪ್ರೆಷರ್ ಸೆಂಟರ್ ಲೋ ಪ್ರೆಷರ್ ಸುತ್ತಲೂ ಹೈ ಪ್ರೆಷರ್ ಉತ್ತರಾರ್ಧಗೋಳದಲ್ಲಿ ಕೊಲೆಸಿಸ್ ಫೋರ್ಸ್ ಬಲಕ್ಕೋ ಎಡಕ್ಕೋ ಬಲಕ್ಕೆ ಲೋ ಪ್ರೆಷರ್ ಟು ಹೈ ಪ್ರೆಷರ್ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಸಾರಿ ಸಾರಿ ಕೇಂದ್ರದಲ್ಲಿ ಎಲ್ಲಿ ಪ್ರೆಷರ್ ಇದೆಯಲ್ಲೋ ಸಾರಿ ಕೇಂದ್ರದಲ್ಲಿ ಹೈ ಪ್ರೆಷರ್ ಹೈ ಪ್ರೆಷರ್ ಸುತ್ತಲೂ ಲೋ ಪ್ರೆಷರ್ ಉಲ್ಟಾ ಬರ್ದಿ ನೋಡಿ ಸರಿಯಾಗಿ ಗಮನ ಹರಿಸ್ ಇಟ್ಟು ಕೇಳಿ ಸಾರಿ ಹೌದಲ್ಲ ಕೇಂದ್ರದಲ್ಲಿ ಹೈ ಪ್ರೆಷರ್ ಯಾಕಂದ್ರೆ ಉಷ್ಣಾಂಶ ಕಡಿಮೆ ಇದೆ ಅದಕ್ಕೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹೋಗ್ಬೇಕಲ್ಲ ಹೊರಗಡೆ ಉಷ್ಣಾಂಶ ಹೆಚ್ಚಿದೆ ಅದಕ್ಕೆ ಲೋ ಪ್ರೆಷರ್ ಸುತ್ತಲೂ ಯಾವ ಪ್ರೆಷರು ಲೋ ಪ್ರೆಷರು ಕೇಂದ್ರದಲ್ಲಿ ಹೈ ಪ್ರೆಷರ್ ನೋಡಿ ಹಿಂಗಿದ್ದಾಗ ಉತ್ತರಾರ್ಧ ಒಳದಲ್ಲಿ ಇದೇನೋ ಫೋರ್ಸ್ ಏನು ಬಲಕ್ಕೆ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಹಿಂಗ್ ಬಲಕ್ ತಿರುಗುತ್ತೆ 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 ನೋಡಿ ಕ್ಲಾಕ್ ಆಗುತ್ತೆ ಮತ್ತೆ ಎಲ್ಲವೂ ಹೈ ಪ್ರೆಜರ್ ಟು ಲೋ ಪ್ರೆಷರ್ ಹಿಂಗ್ ಬಲಕ್ ಟರ್ನ್ ಹಾಕವಂದ್ರೆ ಇದು ಕ್ಲಾಕ್ ಆಗ್ಬಿಡುತ್ತೆ ಸರ್ಕಲ್ ಇದು ಲೋ ಪ್ರೆಜರ್ ಇಲ್ಲಿ ಹೈ ಪ್ರೆಜರ್ ಟು ಲೋ ಪ್ರೆಜರ್ ಎರಡಕ್ಕೆ ದಕ್ಷಿಣಾರ್ಧ ಗೋಳಲ್ಲ ಎರಡಕ್ಕೆ ಈ ಕಡೆ ಬರುತ್ತೆ ಕೈ ಎರಡಕ್ಕೆ ಎರಡಕ್ಕೆ ನೋಡಿ ಆಂಟಿ ಕ್ಲಾಕ್ ಆಗುತ್ತೆ ಆಂಟಿ ಕ್ಲಾಕ್ ಇಲ್ಲಿ ಕೊಟ್ಟಿದ್ದ ನೋಡಿ ಅವನು ಇಲ್ಲಿ ಕೊಟ್ಟಿದ್ದ ನೋಡಿ ಕೇಂದ್ರದಲ್ಲಿ ಪ್ರೆಜರ್ ಏನಿದೆ ಹೈ ಇದೆ ಹೈ ಇದೆ ಸುತ್ತಲೂ ಪ್ರೆಜರ್ ಏನಿದೆ ಲೋ ಇದೆ ಇದು ಕ್ಲಾಕ್ ಹೋಗ್ತಾ ಇದೆ ನೋಡಿ ಹಿಂಗೆ ಯಾಕಂದ್ರೆ ಬಲಕ್ ತಿರುಗ್ತಾ ಇದೆ ಇದು ನೋಡಿ ಆಂಟಿಕ್ಲಾಕ್ ಹೋಗ್ತಾ ಇದೆ ಎಡಕ್ ತಿರುಗ್ತಾ ಇದೆ ಎಲ್ಲ ಎಡಕ್ ತಿರುಗ್ತಾ ಹೌದಾ ಇದು ಯಾವ ಮಾರುತ ಪ್ರತ್ಯಾವರ್ತ ಮಾರುತ ಇನ್ನೊಮ್ಮೆ ಕೇಳಿ ಪ್ರತ್ಯಾವರ್ತ ಮಾರುತ ಎಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರಂತರ ಮಾರುತವಾಗಲಿ ಅಥವಾ ನಿಯತಕಾಲಿಕ ಮಾರುತವಾಗಲಿ ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಚಲಿಸುತ್ತಿರುತ್ತದೆ ಹೀಗೆ ಚಲಿಸುವಾಗ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ವಾಯುಭಾರ ಕುಸಿತಗೊಂಡಿರುತ್ತದೆ ವಾಯುಭಾರ ಕುಸಿತಗೊಂಡ ಪ್ರದೇಶದ ಕೇಂದ್ರದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಹೆಚ್ಚಾಗಿರುತ್ತದೆ ಕೇಂದ್ರದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಹೆಚ್ಚಾಗಿರುತ್ತದೆ ಕೇಂದ್ರದ ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಒತ್ತಡ ಕಡಿಮೆಯಾಗಿರುತ್ತದೆ ಆಗ ಹೆಚ್ಚು ಒತ್ತಡ ಪಟ್ಟಿಯ ಕೇಂದ್ರದಿಂದ ಕಡಿಮೆ ಒತ್ತಡ ಪಟ್ಟಿಯ ಸುತ್ತಲಿನ ಪ್ರದೇಶದ ಕಡೆ ಮಾರುತಗಳು ಬೀಸಲು ಪ್ರಾರಂಭಿಸುತ್ತವೆ ಆದರೆ ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿನ ಕಡೆಗೆ ಬೀಸಿದರೆ ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ಬೀಸುವ ಮಾರುತಗಳೇ ಪ್ರತ್ಯಾವರ್ತ ಮಾರುತಗಳು ಯಾವ ಮಾರುತಗಳು ಪ್ರತ್ಯಾವರ್ತ ಮಾರುತಗಳು ಇಲ್ಲಿ ನೋಡಿ ಇದು ಕೇಂದ್ರ ತ್ಯಾಗಿ ಬಲದಲ್ಲಿದೆ ಹೌದಿಲ್ಲ ಒಳಗಿನಿಂದ ಹೊರಗಡೆ ಬೀಸ್ತಾ ಇದೆ ಇದು ಹೊರಗಿನಿಂದ ಒಳಗಡೆ ಬೀಸತಾ ಇದೆ ಹಾಗಾಗಿ ಇದು ಕೇಂದ್ರಾಭಿಮುಖ ಕೇಂದ್ರತೆ ಆಗಿ ಇದು ಒಂದು ಕ್ಲಿಯರಾ ಇದು ಕ್ಲಿಯರ್ ಸೆಕೆಂಡ್ ನೋಡಿ ಇನ್ನೊಂದೇನಂದ್ರೆ ಇದು ಎಳ್ನೂರರಿಂದ ಮುನ್ನೂರು ಕಿಲೋಮೀಟರ್ ವ್ಯಾಸ ಇದು ಮುನ್ನೂರಿಂದ ಹದಿನೈದು ನೂರು ಕಿಲೋಮೀಟರ್ ವ್ಯಾಸ ಅಂತ ಹೇಳಿದೆ ಯಾಕಂದ್ರೆ ಇದು ಹೊರಗಿನಿಂದ ಒಳಗಡೆ ಬರ್ತಾ ಇದೆ ಅಲ್ಲ ಅಂದ್ರೆ ಹೊರಗಿನಿಂದ ಒಳಗಡೆ ಬರ್ಬೇಕಾದ್ರೆ ವ್ಯಾಸ ಕಡಿಮೆ ಆಕೆ ಅಂತ ಬರುತ್ತೆ ಇದು ಒಳಗಿನಿಂದ ಹೊರಗೆ ಹೋಗಬೇಕಲ್ಲ ಅದಕ್ಕೆ ಅದು ವ್ಯಾಸ ಜಾಸ್ತಿ ಯಾಕೆ ಅಂತ ಹೋಗುತ್ತೆ ಅದಕ್ಕೆ ಮುನ್ನೂರಿಂದ ಹದಿನೈದು ನೂರು ಕಿಲೋಮೀಟರ್ ವ್ಯಾಸ ಇದು ಬರೀ ಏಳ್ನೂರಿಂದ ಮುನ್ನೂರು ಕಿಲೋಮೀಟರ್ ವ್ಯಾಸ ಆದ್ರೂ ಯಾವ್ದು ಡೇಂಜರ್ ಅಂದ್ರೆ ಆವರ್ತ ಮಾರುತನೇ ಡೇಂಜರ್ ಯಾಕ ಆವರ್ತ ಮಾರುತನ ಡೇಂಜರ್ ಅಂದ್ರೆ ಇದು ಹೊರಗಿನಿಂದ ಏನು ಒಳಗಡೆ ಬರ್ತಾ ಇದೆ ಅಲ್ಲ ಇದೇನು ಹೊರಗಿನಿಂದ ಏನು ಒಳಗಡೆ ಬರ್ತಾ ಇದೆ ಅಲ್ಲ ಇಲ್ಲ ನೋಡಿ ಇದು ಹೊರಗಿನಿಂದ ಹಿಂಗ್ ಒಳಗಡೆ ಬರ್ತಾ ಇದೆ ಯಾಕಂದ್ರೆ ಕೇಂದ್ರದಲ್ಲಿ ಪ್ರೆಷರ್ ಏನಾಗಿದೆ ಆ ಲೋ ಪ್ರೆಷರ್ ಇದೆ ಸುತ್ತಲೂ ಪ್ರೆಷರ್ ಏನಿದೆ ಹೈ ಪ್ರೆಷರ್ ಇದೆ ಹಂಗಿದ್ದಾಗ ಇಲ್ಲಿ ಎಲ್ಲ ಬಾಸ್ತಿ ವಿಸರ್ಜನೆ ಮೇಲೆ ಹೋಗ್ತಿರುತ್ತೆ ಹಿಂಗ್ ಹಿಂಗ್ ಬರ್ತಾ ಇರುತ್ತೆ ಬರ್ಬೇಕಾದ್ರೆ ಇದೆಲ್ಲ ಮೇಲ್ ಹೋಗ್ಬೇಕಾದ್ರೆ ಅಪಿ ಸಮುದ್ರ ಸಾಗರದಲ್ಲಿ ಮತ್ತೆ ಉಷ್ಣಾಂಶ ಹೆಚ್ಚಾಗಿ ಒತ್ತಡ ಕಡಿಮೆ ಆದಾಗ ಅಲ್ಲಿ ನೀರ್ ಬಾಸ್ಪಿ ವಿಸರ್ಜನೆ ಆಗಿ ಕ್ಲೌಡ್ಸ್ ಗೆ ಅವಕಾಶ ಮಾಡಿ ಕೊಡುತ್ತೆ ಮತ್ತೆ ಕ್ಲೌಡ್ಸ್ ಫಾರ್ಮೇಶನ್ಗೆ ಇದು ಅವಕಾಶ ಮೇಲೆ ಹೋಗಿ 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 ಅಪಿ ಬರೇ ನೂರು ಅಲ್ಲ ಒಂದ್ ಎರಡು ಕಿಲೋಮೀಟರ್ ಇದು ಎರಡ್ನೂರಿಂದ ಮುನ್ನೂರು ಕಿಲೋಮೀಟರ್ ಅಂತ ಹೇಳಕತ್ತೀನಿ ಅದ್ರ ನಡುಕಿನ ಪ್ರದೇಶದಲ್ಲಿ ನಡುಕಿನ ಪ್ರದೇಶದಲ್ಲಿ ಬಹಳ ಸ್ಪೀಡ್ ಇರುತ್ತೆ ಸೈಕ್ಲೋನ್ ನೂರ ಇಪ್ಪತ್ತು ಕಿಲೋಮೀಟರ್ ತನಕ ಸ್ಪೀಡ್ ಇರುತ್ತೆ ಪ್ರತಿ ಗಂಟೆಗೆ ಅದು ಕೇಂದ್ರದಲ್ಲಿ ಬಾಸ್ಪು ವಿಸರ್ಜನೆ ಮೇಲೆ ಹೋಗ್ಬೇಕಾದ್ರೆ ಅದು ಹಾವಿ ಮೇಲೆ ಹೋಗಿ ಹೋಗಿ ಕ್ಲೌಡ್ಸ್ ಫಾರ್ಮೇಶನ್ ಮಾಡ್ತಿರುತ್ತೆ ಇದು ಯಾಕೆ ಕ್ಲೌಡ್ಸ್ ಫಾರ್ಮೇಶನ್ ಮಾಡುತ್ತಂದ್ರೆ ಇಲ್ಲಿ ಉಷ್ಣಾಂಶ ಹೆಚ್ಚಿದೆ ಮೇಲೆ ಹೋಗಿ ಕ್ಲೌಡ್ಸ್ ಫಾರ್ಮೇಶನ್ ಮಾಡುತ್ತೆ ಇದು ಹಿಂಗ್ ಡೈರೆಕ್ಷನ್ ಹಿಂಗ್ ಹೋಗ್ಬೇಕಾದ್ರೆ ಇದು ಹೊರಗಿನಿಂದ ಒಳಗಡೆ ಬಂದು ಹಿಂಗ್ ಸೈಕಲ್ ಹಾಕಿಂತ ಹಾಕ್ಯಂತ ಹೋಗುತ್ತೆ ಇದು ಯಾವಾಗ ಮೇಲಾಗುತ್ತೆ ಕ್ಲೌಡ್ಸ್ ಫಾರ್ಮೇಶನ್ ಆಗಿ ಇದರಿಂದ ರೈನ್ಫಾಲ್ ಆಗುತ್ತೆ ಇದರಿಂದ ಏನಾಗುತ್ತೆ ರೈನ್ಫಾಲ್ ಆಗುತ್ತೆ ನೋಡಿ ಹೊರಗಿಂದು ಒಳಗಡೆ ಅಂದ್ರೆ ಸುತ್ತಲೂ ಇರುವ ಎಲ್ಲಾ ಪ್ರೆಷರು ಕೇಂದ್ರದಲ್ಲಿ ಲೋ ಗೆ ಬಂದ್ರೆ ಎಲ್ಲ ಒಂದೇ ಕಡೆ ಕಲಿತಾ ಇದೆ ಅಂತ ಅರ್ಥ ಅದಕ್ಕೆ ಅದರದು ತಾಕತ್ ಜಾಸ್ತಿ ಇರುತ್ತೆ ಇದು ಒಳಗಿನಿಂದ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಒಳಗಿರುವ ಶಕ್ತಿ ಹೊರಗಡೆ ಹಂಚಿಕೆ ಆಗ್ತಾ ಇದೆ ಅಷ್ಟೊಂದೇ ಇದಲ್ಸಿದ್ರೆ ಅಷ್ಟೊಂದೇನು ಪ್ರಾಪ್ ಪರಿಣಾಮ ಬಿರಂಗಿಲ್ಲ ಇದಕ್ಕೆ ರೈನ್ಫಾಲ್ ಆಗತ್ತೆ ಯಾಕ ಕ್ಲೌಡ್ಸ್ ಫಾರ್ಮೇಶನ್ ಅವಕಾಶ ಮಾಡುತ್ತೆ ನೋಡಿ ಹಿಂಗ ಇಲ್ಲಿ ಸಿಲಿಂಡರ್ ತರ ಕೊಟ್ಟಿದೆ ನೋಡಿ ಈ ರೀತಿ ಇರುತ್ತೆ ಹಿಂಗ್ ಮೇಲ್ ಹೋಗುತ್ತೆ ಹಿಂಗ್ ಸರ್ಕಲ್ ಆಗಿ ಮೇಲೋಗಿ ಹೋಗಿ ಹೋಗಿ ಕ್ಲೌಡ್ಸ್ ಫಾರ್ಮೇಶನ್ ಮಾಡಿ ರೈನ್ಫಾಲ್ ಆಗುತ್ತೆ ಇದಕ್ಕೆ ರೈನ್ಫಾಲ್ ಆಗಲ್ಲ ಆಂಟಿ ಕ್ಲಾಕಿಗೆ ಏನಾಗಲ್ಲ ಆಂಟಿಸೈಕ್ಲೋನಿಗೆ ಏನಾಗಲ್ಲ ರೈನ್ಫಾಲ್ ಯಾಕಂದ್ರೆ ಇದು ಮೇಲಿಂದ ಕೆಳಗಡೆ ಬರ್ತಾ ಇರುತ್ತೆ ಯಾಕೆ ಹೇಳಿ ಕೇಂದ್ರದಲ್ಲಿ ಪ್ರೆಷರ್ ಏನಿದೆ ಹೈ ಇದೆ ಕೇಂದ್ರದಲ್ಲಿ ಪ್ರೆಷರ್ ಏನಿದೆ ಮತ್ತೆ ಹೈ ಇದೆ ಅಲ್ಲ ಕೇಂದ್ರದಲ್ಲಿ ಪ್ರೆಷರ್ ಹೈ ಕೊಟ್ಟಿದ್ದೀನಿ ನಾನು ಹೈ ಪ್ರೆಷರ್ ಇದು ಕೆಳಗಿಳಿತಿರುತ್ತೆ ಇದು ಮೇಲ್ ಹೋಗ್ತಿರುತ್ತೆ ಇದು ಮೇಲ್ ಹೋಗೋದ್ರಿಂದಲೇ ಕ್ಲೌಡ್ಸ್ ಫಾರ್ಮೇಶನ್ ಅವಕಾಶ ಕೊಡುತ್ತೆ ಇದು ಕೆಳಗಿಳಿಯೋದ್ರಿಂದ ಕ್ಲೌಡ್ಸ್ ಫಾರ್ಮೇಶನ್ ಆಗಲ್ಲ ಇದರಿಂದ ಮಳೆ ಆಗತ್ತೆ ಸೈಕ್ಲೋನ್ ಇಂದ ಮಳೆ ಆಗುತ್ತೆ ಆಂಟಿಸೈಕ್ಲೋನ್ ಇಂದ ಮಳೆ ಆಗಲ್ಲ ಗುಡ್ ವೆದರ್ ಇದು ನೋಡಿ ಏನು ಕ್ಲೌಡ್ಸ್ ಇಲ್ಲ ಏನಿಲ್ಲ ಹೌದಾ ಕ್ಲಿಯರ್ ಸ್ಕೈ ಇದು ಇದು ಬ್ಯಾಡ್ ವೆದರ್ ಇದು ಹೆವಿ ರೈನ್ಫಾಲ್ ಇದು ಹೌದಾ ರಾಶಿ ವೃಷ್ಟಿ ಮೋಡಗಳು ನಿಂಬೋ ಸ್ಟ್ಯಾಟಸ್ ಕ್ಲೌಡ್ಸ್ ಅಂತ ಕರಿತೀವಿ ಅದರಿಂದ ರೈನ್ಫಾಲ್ ಆಗುತ್ತೆ ಇಲ್ಲಿ ಮೂರ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತು ನೋಡಿ ಒಂದು ಕೇಂದ್ರಾಭಿಮುಖ ಬಲ ಕೇಂದ್ರ ತ್ಯಾಗಿ ಬಲ ಎರಡನೇದು ಬಂದ್ಬಿಟ್ಟು ಏನಾಯ್ತಿದು ಇಪ್ಪತ್ತು ಕಿಲೋಮೀಟರ್ ವ್ಯಾಸದಿಂದ ಮುನ್ನೂರು ಕಿಲೋಮೀಟರ್ ವ್ಯಾಸ ಇದು ಮುನ್ನೂರು ಕಿಲೋಮೀಟ್ರಿಂದ ಹದಿನೂರು ಕಿಲೋಮೀಟರ್ ವ್ಯಾಸ ಇದು ಕಾಂಪ್ರೆಸ್ ಆಗುತ್ತೆ ಇದೆ ಎಕ್ಸ್ಪೆಂಡ್ ಅಂತ ಹೇಳಿದೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ಯಾಡ್ ವೆದರ್ ಹೌದಾ ಹೆವಿ ರೈನ್ಫಾಲ್ ವೆದರ್ ಎಲ್ಲ ವಾತಾವರಣವನ್ನು ಏನ್ ಮಾಡಿಡುತ್ತೆ ಇದು ನಾಶ ಮಾಡಿಡುತ್ತೆ ಮತ್ತು ವಿಪರೀತ ಮಳೆ ಯಾಕಂದ್ರ ಲೋ ಪ್ರೆಷರ್ ಇಂದ ಮೇಲೋದಂತ ಎಲ್ಲ ಹಾವಿ ಕ್ಲೌಡ್ಸ್ ಫಾರ್ಮೇಶನ್ ಮಾಡುತ್ತೆ ಇದು ಕೆಳಗಿಳಿಯುತ್ತಲ್ಲ ಅದಕ್ಕೆ ರೈನ್ ಇದೇನಾಗಲ್ಲ ರೇನ್ಫಾಲ್ ಆಗಲ್ಲ ಕ್ಲಿಯರ್ ಸ್ಕೈ ಇರುತ್ತೆ ಮೂರು ಕಾನ್ಸೆಪ್ಟ್ ಕ್ಲಿಯರ್ ಈಗ ನೆಕ್ಸ್ಟ್ ಇದು ಇವು ಅಂತ ನೋಡೋಣ ನೋಡಿ ಓಕೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಇದು ಪಿಕ್ಚರ್ ನೋಡಿ ಆಗ್ಬಿಡುತ್ತೆ ಕ್ಲೌಡ್ಸ್ ನೋಡಿ ಮೇಲ್ಗಡೆ ಹೋಗಿ ಫಾರ್ಮೇಶನ್ ಆಗಿದೆ ಅಂದ್ರೆ ನೀನು ಭೂಮಿಯನ್ನು ಬಿಟ್ಟು ದೂರ ನಿಂತು ನೋಡಿದಾಗ ಈ ರೀತಿ ಕಾಣುತ್ತೆ ಆಕಾಶದಲ್ಲಿ ಇದೆ ನೋಡಿ ಈ ರೀತಿ ಆಂಟಿ ಕ್ಲಾಕ್ ಹೋಗ್ತಾ ಇದೆ ಕ್ಲೌಡ್ಸ್ ಆಯ್ಲ್ಲ ಅಂದ್ರೆ ಕ್ಲೌಡ್ಸ್ ಯಾಕೆ ಸುತ್ತುತ್ತಾ ಇದೆ ಆ ಮಾರುತ ಸುತ್ತಾ ಇದೆ ಈ ರೀತಿ ಹೌದಾ ಆ ಮಾರುತಿ ರೀತಿ ಸುತ್ತತಾ ಇದೆ ಇದು ನೋಡಿ ಕ್ಲಾಕ್ ವೈಸ್ ಸುತ್ತಾ ಇದೆ ಇದು ಆಂಟಿ ಕ್ಲಾಕ್ ವೈಸ್ ಸುತ್ತಾ ಇದೆ ಇಲ್ಲಿ ಸೆಂಟರ್ ಇದೆ ಅಲ್ಲ ಈ ಓಲಿಗೆ ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಐ ಅಂತ ಕರೀತಾರೆ ಕಣ್ಣು ಅಂತ ಕರೀತಾರೆ ಆ ನಡುಕಿರುವ ಒಂದು ಸುಳಿಗೆ ಇದು ನೋಡಿ ಹೊರಗಡೆ ಬೀಸ್ತಾ ಇದೆ ಕ್ಲಾಕ್ ವೈಸ್ ಇದು ನೋಡಿ ಆಂಟಿ ಕ್ಲಾಕ್ ಬೀಸ್ತಾ ಇದೆ ಇದು ಆವರ್ತ ಮಾರುತ ಇವೆರಡು ಇವೆರಡು ಪ್ರತ್ಯಾವರ್ತ ಒಳಗಿನಿಂದ ಹೊರಗಡೆ ಹೋಗ್ತಾ ಇದೆ ಕ್ಲೌಡ್ಸು ಇದು ಹೊರಗಿನಿಂದ ಒಳಗಡೆ ಹೋಗ್ತಾ ಇದೆ ಇದು ಹೊರಗಿನಿಂದ ಒಳಗಡೆ ಬರ್ತಾ ಇದೆ ಇದರಿಂದ ಕ್ಲೌಡ್ಸ್ ಜಾಸ್ತಿ ಫಾರ್ಮೇಶನ್ ಆಗುತ್ತೆ ಇದು ಅಷ್ಟೊಂದ್ ಮಾಡಿ ಬಿಡುತ್ತೆ ಹೌದಾ ಅದಕ್ಕೆ ಏನಿರುತ್ತೆ ಕ್ಲಿಯರ್ ಸ್ಕೈ ಇರುತ್ತೆ ಇದು ಇಲ್ಲ ಒಂದೇ ಕಡೆ ತಗೊಂಡ್ಬಿಡುತ್ತೆ ಒಂದೇ ಕಡೆ ತಗೊಂಡ್ಬಿಡುತ್ತೆ ಅದಕ್ಕೆ ಜಾಸ್ತಿ ಕ್ಲೌಡ್ಸ್ ಒಂದೇ ಕಡೆ ಬಿಡುತ್ತವೆ ಜಮಾ ಆಗ್ತವೆ ನಮ್ಮ ಆಗಿ ಮೇಲೆ ಹೋಗಿ ಹೋಗಿ ಆ ಒಂದು ಇದರಿಂದನೆ ರೇ ಇದಾಗೋದು ರೈನ್ಫಾಲ್ ಒಂದು ನಿಮಿಷ ಹ ಈಗ ಆವರ್ತ ಮಾರುತ ಪ್ರತ್ಯಾವರ್ತ ಮಾರುತ ಅಂದ್ರೆ ಓಕೆ ಈಗ ನೋಡಿ ಒಂದು ನೋಡಿ ಇಲ್ಲಿ ಆಫ್ರಿಕಾ ಜಸ್ಟ್ ಯಾಕೆ ಪೂರ್ವದಿಂದ ಪಶ್ಚಿಮ ಪಶ್ಚಿಮದಿಂದ ಪೂರ್ವ ನೋಡ್ಕೊಂಬಿಡಿ ಇದು ಆಫ್ರಿಕಾ ಆಫ್ರಿಕಾ ಇದು ಏಷ್ಯಾ ಭಾರತ ಭಾರತ ಸಾಕು ನಿಮಗೆ ಸಾಕು ಈಗ ಇಲ್ಲಿ ಜೀರೋ ಡಿಗ್ರಿ ಅಕ್ಷಾಂಶ ಹೋಗಿದೆ ಜೀರೋ ಡಿಗ್ರಿ ಸಮಭಾಜಕ ವೃತ್ತ ಇಲ್ಲಿಂದ ಮೇಲ್ಗಡೆ ನಮ್ಮ ಭಾರತ ಎಂಟು ಡಿಗ್ರಿ ಅಕ್ಷಾಂಶಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಯಾವುದು ಕನ್ಯಾಕುಮಾರಿ ಆರು ಡಿಗ್ರಿ ನಾಲ್ಕು ಗೆ ಸ್ಟಾರ್ಟ್ ಆಗುತ್ತೆ ಇಂದಿರಾ ಪಾಯಿಂಟ್ ಬಟ್ ಇಲ್ಲಿ ಕನ್ಯಾಕುಮಾರಿ ಸ್ಟಾರ್ಟ್ ಆಗೋದು ಎಂಟು ಡಿಗ್ರಿ ನಾಲ್ಕು ಮಿನಿಟ್ಗೆ ಸ್ಟಾರ್ಟ್ ಆಗುತ್ತೆ ಎಂಟು ಡಿಗ್ರಿ ಅಂತ ಇದನ್ನ ಇಲ್ಲಿಂದ ಎಷ್ಟು ಡಿಗ್ರಿ ಅಂತ ಹೇಳ್ತಿದ್ದಾನೆ ಮೂವತ್ತು ಡಿಗ್ರಿ ಅಂತ ಹೇಳ್ತಿದ್ದಾನೆ ಎಷ್ಟು ಡಿಗ್ರಿಯಿಂದ ಎಂಟು ಡಿಗ್ರಿಯಿಂದ ಎಷ್ಟು ಡಿಗ್ರಿಯ ತನಕ ಮೂವತ್ತು ಡಿಗ್ರಿಯ ತನಕ ಇಲ್ಲಿ ವಾಣಿಜ್ಯ ಮಾರುತಗಳು ತಮ್ಮ ದಿಕ್ಕನ್ನು ಅನುಸರಿಸಿಕೊಂಡು ಒಂದು ನಿರ್ದಿಷ್ಟ ದಿಕ್ಕಿಗೆ ಬರ್ತಿರ್ತಾವ ಇಲ್ಲಿ ಬರ್ತಿರ್ತಾವೆ ನೋಡಿ ಹೀಗೆ ಈಶಾನ್ಯದಿಂದ ನೈಋತ್ಯ ದಿಕ್ಕು ವಾಣಿಜ್ಯ ಮಾರುತ ಬರ್ತಿರ್ತಾವೆ ಇಕಡೆ ಆಗ್ನೇಯದಿಂದ ವಾಯುವ್ಯ ದಿಕ್ಕು ಬರ್ತಿರ್ತವೆ ಹೌದಾ ಈಶಾನ್ಯದಿಂದ ನೈಋತ್ಯ ದಿಕ್ಕು ಆಗ್ನೇಯದಿಂದ ವಾಯುವ್ಯ ದಿಕ್ಕು ಇಲ್ಲಿ ಬರ್ತಾ ಇಲ್ಲ ನೋಡಿ ಇಲ್ಲ ನಮ್ಮ ಭಾರತ ಇದೆ ಹಿಂಗ್ ಬರ್ತಾ ಇದ್ದಾವೆ ಓಕೆ ಹಿಂಗ್ ಬರ್ಬೇಕಾದ್ರೆ ಇಲ್ಲಿ ಬಂಗಾಳ ಕೊಲ್ಲಿ ಇದೆ ಈ ಕಡೆ ಅರಬ್ಬಿ ಸಮುದ್ರ ಇದೆ ಇಲ್ಲೆಲ್ಲೋ ವಾಯುಭಾರ ಕುಸಿದ ಆಗಿದೆ ಅಂತ ತಿಳ್ಕೊಳಿ ಅದೇ ನಾವೇನ್ ಕರಿತೀವಿ ಅತ್ಯಧಿಕ ಉಷ್ಣಾಂಶದ ವ್ಯತ್ಯಾಸ ಅಂತ ಕರಿತೀವಿ ಈ ವಾಯುಭಾರ ಕುಸಿತ ಆಗಿರುತ್ತಲ್ಲ ಇದು ನಿರಂತರ ಬರೋ ತಿಂಗ್ ಬರಬೇಕಾದ್ರೆ ಈ ವಾಯುಭಾರ ಕುಸಿತದಲ್ಲಿ ಏನಾಗುತ್ತೆ ಅದು ಸರ್ಕಲ್ ಹೊಡೆಯಕ್ಕೆ ಫಾರ್ಮ್ ಆಗಿಬಿಡುತ್ತೆ ಅವಾಗ ಏನಾಗುತ್ತೆ ಹಿಂಗ ಸುತ್ತ ಫಾರ್ಮ್ ಆಗಿಬಿಡುತ್ತೆ ಅದು ಸರ್ಕಲ್ ಹೊಡಿತ ಒಡಿತಾ ಒಡಿತ ಹೊಡಿತಾ ದೊಡ್ಡದಕ್ಕೆ ಹೋಗುತ್ತೆ ಯಾಕ ಜಲಭಾಗದಲ್ಲಿ ಯಾವ್ದೇ ಅಡೆತಡೆ ಇರಂಗಿಲ್ಲ ಜಲಭಾಗದಲ್ಲಿ ಯಾವ್ದ ಅಡೆತಡೆ ಇಲ್ಲಾರ್ದಾಗ ಅದು ಸರ್ಕಲ್ ಹಿಂಗ್ ಸುತ್ತಿಯಂತ ಸುತ್ತಿಯಂತ ಸುತ್ತ ಆಂಟಿ ಕ್ಲಾಕ್ ಅಲ್ಲ ಉತ್ತರಾರ್ಧಗೊಳ ದಕ್ಷಿಣಾರ್ಧಗೊಳ ಕ್ಲಾಕ್ ಉತ್ತರಾರ್ಧಗೊಳ ಆಂಟಿ ಕ್ಲಾಕ್ ಯಾಕಂದ್ರೆ ಇದು ಬಲಕ್ಕೆ ಇದು ಎಡಕ್ಕೆ ಸುತ್ತಿಗೆಂತ ಸುತ್ತಿಗೆಂತ ಇದ್ದಾಗ ಸುತ್ತಿಗೆಂತ ಸುತ್ತಿಗೆಂತ ಅಂತ ಇದ್ದಾಗ ಈ ನಿರಂತರ ಮಾರುತ ಅಂತ ಸ್ಟಾಪ್ ಆಗಲ್ಲ ಇಲ್ಲಾಂದ್ರೂ ನಿರಂತರ ಮಾರುತ ಅಂತಾನೆ ಕರ್ಸ್ಕೊಳಂಗಿಲ್ಲ ಇದು ಯಾವಾಗ ಸರ್ಕಲ್ ಫಾರ್ಮ್ ಆಗುತ್ತೆ ಇದು ದೊಡ್ಡದ್ಯಂತ ಅತ್ಯಂತ ಬಂದು ಇಲ್ಲಿ ಕರಾವಳಿ ಹೊಡೆದು ಬಿಡುತ್ತೆ ಯಾಕಿದು ಕರಾವಳಿ ಹೊಡೆಯುತ್ತೆ ಅಂದ್ರೆ ವಾಣಿಜ್ಯ ಮಾರುತಗಳು ಮುಂದೆ ದಕ್ತವೆ ಯಾವ ಮಾರುತಗಳು ವಾಣಿಜ್ಯ ಮಾರುತಗಳು ಯಾವ ಮಾರುತದ ಒಂದು ಭಾಗ ಇವು ನಿರಂತರ ಮಾರುತ ಹೌದಾ ಯಾವಾಗ ಇದು ನಿರಂತರ ಮಾರುತದಿಂದನೇ ಈ ಒಂದು ಸೈಕ್ಲೋನ್ ಹುಟ್ಟಿಕೊಳ್ಳುತ್ತೆ ವಾಯುಭಾರ ಕುಸಿತದಿಂದ ಆ ಹುಟ್ಟಿಕೊಂಡ ಸೈಕ್ಲೋನ್ಗೆ ಈ ನಿರಂತರ ಮಾರುತ ಮುಂದಕ್ಕೆ ದಬ್ಬಿಕೆ ಅಂತ ಹೋಗುತ್ತೆ ಅದನ್ನೇ ಆ ಹುಟ್ಟಿಕೊಂಡ ಚಂಡಮಾರುತ ದಬ್ಬಿಕೆ ಅಂತ ಹೋಗುತ್ತೆ ಅದು ಬಂದು ಈ ಕಡೆ ಪೂರ್ವ ಕರಾವಳಿ ಹೊಡೆದು ಬಿಡುತ್ತೆ ಅವಾಗ ಇಲ್ಲಿ ಕೋರಮಂಡಲ ತೀರ ಆಂಧ್ರ ಪ್ರದೇಶದ ಸರ್ಕಾರ ತೀರ ಒಡಿಶಾದ ಉತ್ಕಲ ತೀರ ಪಶ್ಚಿಮ ಬಂಗಾಳದ ವಂಗ ತೀರ ಈ ಎಲ್ಲ ಅದು ಕ್ಲೌಡ್ಸ್ ಮೊದಲೇ ಫಾರ್ಮೇಶನ್ ಮಾಡಿರುತ್ತೆ ಪ್ಲಸ್ ಸು ಅದು ಒಂದು ಗಾಳಿ ಚಂಡಮಾರುತ ಎರಡು ವಿಪರೀತ ಮಳೆ ಆಗುತ್ತೆ ಮತ್ತೆ ಪ್ಲಸ್ ಗಾಳಿ ಒಂದು ವಾಯುಭಾರ ಕುಸಿತದಿಂದ ಆಗಿದ್ದ ಅದು ಅನ್ಫಾರ್ಚುನೇಟ್ಲಿ ಆಗುತ್ತೆ ಇದು ಅದಕ್ಕೆ ಪ್ರಕೃತಿಯಲ್ಲಿ ಕೆಲವು ಚ ಚಟುವಟಿಕೆಗಳು ನಮಗೆ ಗೊತ್ತಿಲ್ಲದೆ ನಡೀತವೆ ಈಗ ಇಲ್ಲಿ ಭೂಕಂಪ ಆಗ್ತಂದ್ರೆ ನಾನು ಯಾಕೆ ಬೇ ಬೇರೆ ಪ್ರದೇಶಕ್ಕೆ ಹೋಗ್ತಿದ್ದೆ ಗೊತ್ತಿಲ್ಲದೆ ಆಗಿದ್ದಕ್ಕೆ ಜೀವ ಸಂಕುಲನಕ್ಕೆ ಹಾನಿಯಾಗೋದು ಇದು ವಾಯುಭಾರ ಕುಸಿತ ಗೊತ್ತಿಲ್ಲದೆ ಆಗುವಂತ ಒಂದು ಪ್ಲೇಸ್ ಇದು ಅದಾಗಿದ್ದಕ್ಕೆ ರೈತ ಬೆಳೆ ಬೆಳೆದಿರ್ತಾನೆ ಇಲ್ಲೆಲ್ಲ ಬೆಳೆ ಆಗಿರುತ್ತೆ ಭಾರತದಲ್ಲಿ ಉತ್ತಮ ಬೆಳೆ ಬೆಳೆದಿರುತ್ತೆ ಇದು ಒಂದು ವಿಪರೀತ ಕ್ಲೌಡ್ಸ್ ತಗೊಂಬಂದು ವಿಪರೀತ ಗಾಳಿಯಿಂದ ಆ ಪ್ರದೇಶದಲ್ಲಿ ಮಳೆ ಆಯ್ತು ಅಂತಂದ್ರೆ ಬೆಳೆ ನಾಶ ಆಗುತ್ತೆ ಬೆಳೆ ನಾಶ ಆಗೋದ್ರಿಂದ ಮಾರುಕಟ್ಟೆಯಲ್ಲಿ ಬೆಳೆ ನಿಯಂತ್ರಣ ತಪ್ಪುತ್ತೆ ಈಗಾಗಿದೆ ನೋಡಿ ಟೊಮೆಟೊ ಏಳ್ನೂರು ರೂಪಾಯಿ ಕೆಜಿ ಆಗಿದೆ ಹೌದಾ ಈರುಳ್ಳಿ ಏಳ್ನೂರ ಐವತ್ತನ ಹೋಗುತ್ತೆ ಎಲ್ಲ ಬೆಲೆ ನಾಶ ಈ ರೀತಿ ಬೆಲೆ ಏನಾಗುತ್ತೆ ಹೇರಿಕೆ ಹಾಕಿ ಅಂತ ಹೋಗುತ್ತೆ ಹಾ ಪೂರ್ವ ಕರಾವಳಿ ಉಡಿತು ಇದು ಬಂಗಾಳ ಕೊಲ್ಲಿ ಬಿಡಿ ಸಮ್ ಟೈಮ್ ಏನಾದ್ರೂ ಅರಬ್ಬಿ ಸಮುದ್ರದ ಹುಟ್ಟಿಕೊಂಡಿತ್ತು ಅಂತ ಹೇಳ್ಕೊವಿ ವಾಯುಭಾರ ಕುಸ್ತದಿಂದ ಇದು ಈ ಕಡೆ ಬರಲ್ಲ ಮುಂದಕ್ಕೆ ಹೋಗ್ಬಿಡುತ್ತೆ ಸೈಕ್ಲೋನ್ ಈ ಕಡೆ ಮುಂದಕ್ಕೆ ಹೋಗಿಬಿಡುತ್ತೆ ಯಾಕಂದ್ರೆ ವಾಣಿಜ್ಯ ಮಾರುತ ಮುಂದಕ್ಕೆ ದಬ್ಬಿ ಬಿಡುತ್ತೆ ಅದಕ್ಕೆ ಪೂರ್ವ ಕರಾವಳಿ ಭಾರತದಲ್ಲಿ ಜಾಸ್ತಿ ಹಾನಿಯಾಗೋದು ಪಶ್ಚಿಮ ಕರಾವಳಿಗೆ ಹೋಲಿಸಿದರೆ ಪೂರ್ವ ಕರಾವಳಿ ಬಂಗಾಳ ಕೊಲ್ಲಿ ಶಾಖೆಯಲ್ಲಿ ಹುಟ್ಟಿಕೊಂಡ ವಾಯುಮಾರ ಕುಸಿತದಿಂದ ಪೂರ್ವ ಕರಾವಳಿ ಜಾಸ್ತಿ ಹಾನಿ ಆಗುತ್ತೆ ವಿನಃ ಅರಬ್ಬಿ ಸಮುದ್ರ ಶಾಖೆಯಲ್ಲಿ ಹುಟ್ಟಿಕೊಂಡ ಚಂಡಮಾರುತಗಳಿಂದ ಭಾರತದ ಪಶ್ಚಿಮ ಕರಾವಳಿ ಜಾಸ್ತಿ ಹಾನಿ ಆಗಲ್ಲ ಯಾಕಂದ್ರೆ ವಾಣಿಜ್ಯ ಮಾರುತ ಮುಂದಕ್ಕೆ ಒಂದು ಸರ್ ಹಾಗಾದ್ರೆ ಪಶ್ಚಿಮ ಕಾಳೆ ಆಗಲ್ಲ ಆಗತ್ತೆ ಯಾವಾಗ ಹಾಳಾಗತ್ತೆ ಅಂದ್ರೆ ಭಾರತಕ್ಕೆ ಅಪಿ ನೈಋತ್ಯ ಮಾನ್ಸೂನ್ ಮಾರುತಗಳ ಬರ್ತಿರ್ತವೆ ನೋಡಿ ಈ ದಿಕ್ಕಿನಲ್ಲಿ ಹಿಂಗ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಬರಬೇಕಾದ್ರೆ ಸಮ್ ಇಲ್ಲಿ ವಾಯುಭಾರ ಬಾರ ಮತ್ತೆ ಅದು ಕರ್ಕೊಂಡ್ ಬಿಡುತ್ತೆ ಕರ್ಕೊಂಬಂದ್ ಈ ಪ್ರದೇಶ ಎಲ್ಲ ಹಾನಿ ಮಾಡುತ್ತೆ ಭಾರತಕ್ಕೆ ನೈಋತ್ಯ ಮುಂಗಾರು ಮಳೆ ಆಗ್ಬೇಕಾದ್ರೆ ಈಗೇನು ಇದೆಯಲ್ಲ ಸೀಸನ್ ಮುಂಗಾರು ಮಳೆ ಅದಾಗಬೇಕಾದ್ರೆ ಏನಾದ್ರು ಅರಬ್ಬಿ ಸುಂದ್ರ ಉಟ್ಕೊಂಡಿದ್ರೆ ಭಾರತಕ್ಕೆ ಅಂದ್ರೆ ಮಾರುತ ಯಾವ ಡೈರೆಕ್ಷನ್ಗೆ ಹೋಗ್ತಿರ್ತಾವಲ್ಲ ನಿನ್ ನಿರಂತರ ಮಾರುತವಾಗಲಿ ನಿಯತಕಾಲಿಕ ಮಾರುತ ಹೋಗ್ಲಿ ಆ ಗೆ ಚಂಡಮಾರುತಗಳು ಹೋಗ್ಬಿಡ್ತವೆ ಆ ಡೈರೆಕ್ಷನ್ಗೆ ಹೋಗ್ಬಿಡ್ತವೆ ಹಾಗಾಗಿ ಡೇಂಜರ್ ಹೌದಾ ಅದಕ್ಕೆ ನೋಡಿ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಟೌಕ್ಟೆ ಚಂಡಮಾರುತ ಹೊಡಿತು ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಗುಜರಾತ್ ಎಲ್ಲ ತತ್ತಿರ್ಸೋ ಬಿಡಿತು ತತ್ತಿರಿಸೋದ್ ತಾನೆ ಹೀಗೆ ಚಂಡಮಾರುತಗಳಿಗೆ ವಿವಿಧ ಹೆಸರುಗಳನ್ನು ಹಿಡ್ತಾರೆ ತಾನೆ ಹಾ ಇಲ್ಲಿ ಸೌತ್ ಏಷ್ಯಾ ರಾಷ್ಟ್ರಗಳು ಅದನ್ನ ಆಮೇಲೆ ನೋಡೋಣ ಬಿಡಿ ಈ ರೀತಿ ಚಂಡಮಾರುತಗಳು ಈ ಚಂಡಮಾರುತಗಳು ಅಂತ ಬಂದಾಗ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೊಡಿತೈತಲ್ಲ ಈ ಈ ಪ್ರದೇಶಕ್ಕೆ ಚಂಡಮಾರುತ ಹೊಡಿತಾ ಇದೆಯಲ್ಲ ಇದನ್ನ ವಿಲ್ಲಿ ವಿಲ್ಲಿ ಅಂತ ಕರೀತಾರೆ ಆಸ್ಟ್ರೇಲಿಯಾದಲ್ಲಿ ಹಿಡಿಯುವ ಚಂಡಮಾರುತಕ್ಕೆ ಏನ್ ಕರೀತಾರೆ ಇಲ್ಲಿ ಇಲ್ಲಿ ನೋಡಿ ಇಕಡೆ ಬರ್ತಾ ಇದೆ ಡೈರೆಕ್ಷನ್ ಕಡೆ ಬರ್ತಾ ಇದೆ ಡೈರೆಕ್ಷನ್ ಈ ಕಡೆ ಟಚ್ ಆಗ್ತಾ ಇಲ್ಲ ನೋಡಿ ಈಗ ಈ ಪ್ರದೇಶಕ್ಕೆ ಅಷ್ಟೇ ತೋರಿಸ್ತಾ ಕಡೆ ತೋರಿಸ್ತಾ ಇಲ್ಲ ಇಲ್ಲಿ ಸೈಪೂನ್ ಜಪಾನ್ ಮತ್ತು ಚೀನಾ ಏನ್ ಕರೀತಾರೆ ಸೈಪೂನ್ ನಮ್ ಭಾರತ ಸೈಕ್ಲೋನ್ ಭಾರತಕ್ಕೆ ಏನ್ ಕರೀತಾರೆ ಸೈಕ್ಲೋನ್ ಈ ಭಾಗ ಎಲ್ಲ ಸೈಕ್ಲೋನ್ ಅಂತ ಕರಿತೀವಿ ನಾವು ಸೌತ್ ಏಷ್ಯನ್ ರಾಷ್ಟ್ರಗಳು ಅವರೇ ಒಂದೊಂದು ಹೆಸರು ಇರ್ತಾರೆ ನೋಡಿ ಹೌದಾ ನಿಮ್ ನಿಸರ್ಗ ಅಂತ ಹೆಸರಿಡ್ತಾರೆ ಅಸಾನಿ ಮನೇಶ್ರೀ ಹೆಸರು ಹೆಸರಿಟ್ರು ಇದ್ರ ಕೆಲವೊಂದು ಹೆಸರುಗಳನ್ನ ಸೌತ್ ಏಷ್ಯಾ ರಾಷ್ಟ್ರಗಳು ಇಡ್ತಾರೆ ನೋಡಿ ಹೌದಾ ಎಸ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಬನ್ನಿ ಹರಿಕೇನ್ ಈ ಕಡೆ ಅಮೆರಿಕ ಅಮೆರಿಕದ ಭಾಗ ವೆಸ್ಟ್ ಇಂಡೀಸ್ ಭಾಗ ಮೆಕ್ಸಿಕೋ ಬಾಗಿಲ್ಲ ಹರಿಕೇನ್ ಇಲ್ಲಿ ಮಧ್ಯ ಏಷ್ಯಾದಲ್ಲಿ ಟೋರ್ನಾಡೋ ಅಂತ ಹೊಡಿಯುತ್ತೆ ಚಂಡಮಾರುತ ಹೌದಾ ಟೋರ್ನಾಡೋ ಹರಿಕೇನ್ ಇದೆಲ್ಲ ಹರಿಕೇನ್ ನೋಡಿ ಅತಿ ಹೆಚ್ಚು ಚಂಡಮಾರುತಗಳಿಗೆ ಬಲಿಯಾಗುವ ರಾಷ್ಟ್ರ ಯಾವುದಂದ್ರೆ ಮೆಕ್ಸಿಕೋ ನೋಡಿ ಇಲ್ಲಿ ಎಷ್ಟು ಚಂಡಮಾರುತಕ್ಕೆ ಬಲಿಯಾಗುತ್ತೆ ವಿಶಾಲವಾದ ಜಲಭಾಗದಿಂದ ಬಂದ್ಬಿಡುತ್ತಲ್ಲ ಇದು ಅದಕ್ಕೆ ಮೆಕ್ಸಿಕೋ ಜಾಸ್ತಿ ಕರ್ನಾಟಕದಲ್ಲಿ ಭಾರತದಲ್ಲಿ ಬಂದ್ರೆ ಯಾವುದು ತಮಿಳ್ನಾಡು ಕೋರಮಂಡಲ್ ತೀರ ಜಾಸ್ತಿ ಹಾಳಾಗುತ್ತೆ ಈ ಭಾಗದಲ್ಲಿ ಕೋರಮಂಡಲ್ ತೀರ ಜಾಸ್ತಿ ಹಾಳಾಗುತ್ತೆ ಹೌದಾ ಇಲ್ಲಿ ರಷ್ಯಾದಲ್ಲಿ ಏನ್ ಕರೀತಾರೆ ಚಂಡಮಾರುತ ಅಂದ್ರೆ ಇಲ್ಲಿ ಸೈಕ್ಲೋನ್ ಕಿನ್ನ ಆಂಟಿ ಸೈಕ್ಲೋನ್ಸ್ ಜಾಸ್ತಿ ಯಾಕಂದ್ರೆ ಮೂವತ್ತರಿಂದ ಅರವತ್ತು ಡಿಗ್ರಿ ಅಲ್ಲ ಮೇಲಾಗುತ್ತೆ ಇಲ್ಲಿ ವರ್ಲ್ ಫೂಲ್ ಅಂತ ಕರೀತಾರೆ ಚಂಡಮಾರುತ ಏನ್ ಕರೀತಾರೆ ವರ್ಲ್ ಫೂಲ್ ಇಲ್ಲಿ ಫಿ ಫಿಲಿಪೈನ್ಸ್ ರಾಷ್ಟ್ರ ಬರುತ್ತೆ ಅವರು ಬಾಗಿಯೋ ಅಂತ ಕರೀತಾರೆ ಬಾಗಿಯೋ ಇದರಂಗ ಚಂಡಮಾರುತಗಳ ಈ ಪ್ರದೇಶದಲ್ಲಿ ಕರೀತಾರೆ ಇದಕ್ಕೆ ಸೈಕ್ಲೋನ್ ಅಂತ ಯಾಕೆ ಕರೀತಾರೆ ಗೊತ್ತೇನು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸೈಕ್ಲೋನ್ ಅಂತಾನೆ ಯಾಕೆ ಕರೀತಾರ ಅಂದ್ರೆ ಹದಿನೆಂಟುನೂರ ನಲವತ್ತೆಂಟು ಅಂದ್ರೆ ಇನ್ನು ಸ್ವತಂತ್ರದ ಪೂರ್ವ ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ ಈ ನಮ್ದು ರಾಜಧಾನಿ ಯಾವ್ದಾಗಿತ್ತು ಕಲ್ಕತ್ತಾ ಈ ಕಲ್ಕತ್ತಾದಲ್ಲಿ ಹವಾಮಾನ ಇಲಾಖೆ ಇತ್ತು ಆ ಹವಾಮಾನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಒಬ್ಬ ವ್ಯಕ್ತಿ ಹೆನ್ರಿ ಪೆಡ್ಡಿಂಗ್ಟನ್ ಹೆನ್ರಿ ಪೆಡ್ಡಿಂಗ್ಟನ್ ಈ ಹೆನ್ರಿ ಪೆಡ್ಡಿಂಗಟನ್ ರವರು ಏನ್ ಮಾಡ್ತಾರಂತಂದ್ರೆ ಈ ಸೈಕ್ಲೋನ್ ಎಂಬ ಹೆಸರನ್ನ ಕೊಟ್ಟಿದ್ದು ಅವರೇ ಯಾಕೆ ಕೊಡ್ತಾರೆ ಹೆಸರು ಅಂದ್ರೆ ಅವ್ರು ಹವಾಮಾನ ತಜ್ಞರಾದ ಕಾರಣ ಭಾರತಕ್ಕೆ ಯಾಕೆ ಜಾಸ್ತಿ ಪೂರ್ವ ಕರಾವಳಿಗೆ ಹೊಡಿತವೆ ಯಾಕೆ ಅದರಿಂದ ಜಾಸ್ತಿ ಹಾನಿ ಆಗುತ್ತೆ ಒಮ್ಮೆದೊಮ್ಮೆಲೆ ಮೋಡಲು ರಚನೆಯಾಗಿ ಚಂಡಮಾರುತಗಳು ಬಂದು ಬಳಿ ಬಡಿಯೋದ್ರಿಂದ ಅದರಿಂದ ಎಷ್ಟು ವಿಪರೀತ ನಾಶವಾಗುತ್ತೆ ಅದನ್ನೆಲ್ಲ ಜಾಸ್ತಿ ಅಬ್ಸರ್ವ್ ಮಾಡಿದ್ರು ಹೆನ್ರಿ ಪೆಡಿಂಗಟನ್ ಇವರು ಈ ಸೈಕ್ಲೋನ್ ಎಂಬ ಪದವನ್ನ ಲ್ಯಾಟಿನ್ ಭಾಷೆಯ ಕೈಕ್ಲೋಸ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕೈಕ್ಲೋಸ್ ಎಂಬ ಪದವನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡಿ ಸೈಕ್ಲೋನ್ ಅಂತಾರೆ ಲ್ಯಾಟಿನ್ ಭಾಷೆಯಲ್ಲಿ ಕೈಕ್ಲೋಸ್ ಎಂದರೆ ಸುರುಳಿ ಆಕಾರದಲ್ಲಿ ಚಲಿಸುವ ಹಾವು ಎಂದರ್ಥ ಸುರುಳಿ ಆಕಾರದಲ್ಲಿ ಚಲಿಸುವ ಹಾವು ಎಂದರ್ಥ ಅದು ಕೈಕ್ಲೋಸೋಗಿ ಏನಾಗಿದೆ ಸೈಕ್ಲೋನ್ ಆಗಿದೆ ಅರ್ಥ ಆಯ್ತಾ ಕೈಕ್ಲೋಸೋಗಿ ಏನಾಗಿದೆ ಸೈಕ್ಲೋನ್ ಆಗಿದೆ ಅದಕ್ಕೆ ಭಾರತದಲ್ಲಿ ಚಂಡಮಾರುತಗಳ ಬಗ್ಗೆ ಪ್ರಥಮವಾಗಿ ಅಧ್ಯಯನ ಮಾಡಿದವರು ಬ್ರಿಟಿಷ್ ಒಬ್ಬ ಹವಾಮಾನ ತಜ್ಞರಾದ ಹೆನ್ರಿ ಪೆಡ್ಡಿಂಗ್ಟನ್ ಗೊತ್ತಿರಲಿ ಎಸ್ ಇಲ್ಲಿ ನೋಡಿ ಎಲ್ಲ ಈ ಕಡೆ ಈ ಡೈರೆಕ್ಷನ್ ಗೆ ಬರ್ತಾ ಇವೆ ಹೌದಾ ಅಂದ್ರೆ ವಾಣಿಜ್ಯ ಮಾರುತಗಳು ಬರ್ತವೆ ಯಾವ ದಿಕ್ಕಿನಿಂದ ಪೂರ್ವದಿಂದ ಪಶ್ಚಿಮ ಎಸ್ ಒಂದು ಸೆಂಟೆನ್ಸ್ ಸಿಗ್ತೋಡಿ ಪೂರ್ವದಿಂದ ಪಶ್ಚಿಮ ಹಾಗಾದ್ರೆ ವಾಣಿಜ್ಯ ಮಾರುತಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವುದರಿಂದ ಅವು ಜಾಸ್ತಿ ತಮ್ಮ ಡೈರೆಕ್ಷನ್ ಈ ಕಡೆ ಮೂವ್ ಮಾಡ್ತಾರೆ ಹುಟ್ಟಿಕೊಂಡ ಚಂಡಮಾರುತಗಳು ಈ ಕಡೆ ಸರಿತವೆ ಪೂರ್ವದಿಂದ ಪಶ್ಚಿಮ ಇವು ಪಶ್ಚಿಮದಿಂದ ಪೂರ್ವ ಈ ಕಡೆ ಹೋಗ್ತಿದಾವಲ್ಲ ನೈಋತ್ಯದಿಂದ ಈಶಾನ್ಯಕ್ಕೆ ಹೋಗ್ತಿದಾವಲ್ಲ ಉಪ ದಿಕ್ಕು ಮೇನ್ ದಿಕ್ಕು ಅಂದ್ರೆ ಪಶ್ಚಿಮದಿಂದ ಪೂರ್ವ ಇವು ಪಶ್ಚಿಮದಿಂದ ಪೂರ್ವ ಇಲ್ಲಿ ಬರ್ದಿನ್ ನೋಡಿ ಪಶ್ಚಿಮದಿಂದ ಪೂರ್ವ ಅವು ಪೂರ್ವದಿಂದ ಪಶ್ಚಿಮ ಅದಕ್ಕೆ ಕೋರಮಂಡಲ ತೀರ ಜಾಸ್ತಿ ಹಾಳಾಗುತ್ತೆ ಅಂದ್ರೆ ಈ ಪೂರ್ವ ಕರಾವಳಿ ಜಾಸ್ತಿ ಹಾಳಾಗುತ್ತೆ ಕ್ಲಿಯರ ಇದು ಜಲಭಾಗದಿಂದ ಭೂಭಾಗ ಅದು ಭೂಭಾಗದಿಂದ ಜಲಭಾಗ ಜಲಭಾಗದಿಂದ ಭೂಭಾಗ ಕೇಳಿ ಅದೊಂದು ಕೇಳ್ಬಿಡಿ ಯಾಕಂತಂದ್ರೆ ಯಾಕಂತಂದ್ರೆ ಸೈಕ್ಲೋನ್ಸ್ ಅಂತ ಬಂದಾಗ ಅದು ಕೇಂದ್ರಾಭಿಮುಖ ಬಲ ಅಲ್ಲ ಅದು ಕೇಂದ್ರಾಭಿಮುಖ ಬಲ ಸುತ್ತೋದ್ರಿಂದ ಬರ್ತಾ ಬರ್ತಾ ಅದ್ರ ಶಕ್ತಿ ಹೆಚ್ಚಾಗುತ್ತೆ ಎಲ್ಲಿ ಜಲಭಾಗದಲ್ಲಿ ಅಡೆತಡೆಗಳು ಇರಂಗಿಲ್ಲ ಅದಕ್ಕೆ ಅದು ದೊಡ್ಡದ ಅತ್ಯಂತ ಬಂದ್ಬಿಡುತ್ತೆ ದೊಡ್ಡದ್ ಬಂದು 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 ಒಡೆಯುತ್ತೆ ಬಟ್ ಭೂಭಾಗದ ಏನಾದರೂ ಹುಟ್ಟಿಕೊಂತು ಅಂತ ತಿಳ್ಕೊರಿ ಅಡೆತಡೆಗಳು ಜಾಸ್ತಿ ತನ್ನ ಶಕ್ತಿಯನ್ನು ಕುಗ್ಗಿಸ್ಕೊಂಡ್ಬಿಡುತ್ತೆ ಯಾಕ ಕೇಂದ್ರಾಭಿಮುಖ ಬಲದಲ್ಲಿದೆ ಒಳಗ್ ಬರ್ತಾ ಇದೆ ಸುತ್ತಲಿರುವ ಶಕ್ತಿ ಒಂದೇ ಕಡೆ ಬರ್ತಾ ಇದೆ ಬಂದು ಒಂದೇ ಕಡೆ ಇರುವ ಶಕ್ತಿ ಅಡೆತಡೆ ಆಗಿ ಅದು ಏನಾಗುತ್ತೆ ನಿಂತು ಬಿಡುತ್ತೆ ಬಟ್ ಇದು 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 ಜಲಭಾಗದಿಂದ ಭೂಭಾಗ ಯಾವುದು ಪ್ರತ್ಯಾವರ್ತ ಮಾಡುತ್ತಾ ಯಾಕಂದ್ರೆ ಅದ್ರದು ವ್ಯಾಸ ಜಾಸ್ತಿ ಇರುತ್ತಲ್ಲ ಅಷ್ಟೊಂದು ಅಡೆತಡೆ ಆಗಲ್ಲ ಬಟ್ ಅದಷ್ಟೊಂದು ಡೇಂಜರ್ ಅಲ್ಲ ಅದರಿಂದ ಮಳೆ ಆಗಲ್ಲ ಹೌದಾ ಗುಡ್ ಏನಿರುತ್ತೆ ಸ್ಕೈ ಇರುತ್ತೆ ಕ್ಲಿಯರ್ ಸ್ಕೈ ಇರುತ್ತೆ ಇದರಿಂದ ಜಾಸ್ತಿ ವೆದರ್ ಫಾರ್ಮೇಶನ್ ಆಗುತ್ತೆ ಹೆವಿ ರೇನ್ ಫಾಲ್ ಆಗುತ್ತೆ ಯಾಕಳಿ ಕೇಂದ್ರದಲ್ಲಿ ಉಷ್ಣಾಂಶ ಏನಿದೆ ಮತ್ತೆ ಕೇಂದ್ರದಲ್ಲಿ ಉಷ್ಣಾಂಶ ಏನಿದೆ ಹೆಚ್ಚಿದೆ ಒತ್ತಡ ಕಡಿಮೆ ಇದೆ ಮತ್ತೆ ಇಲ್ಲಿ ಕ್ಲೌಡ್ಸ್ ಫಾರ್ಮೇಶನ್ ಮಾಡಿಬಿಡುತ್ತೆ ಅದು ಮಾಡಿ ಕ್ರೀಸ್ ಹೊಗ್ ಬಿಡುತ್ತೆ ಎತ್ಕೊಂಡು ತಗೊಂಡ್ ಬಂದ್ಬಿಡುತ್ತೆ ಭೂ 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 ಭಾಗದ ಕಡೆ ಭಾಗದ ಕಡೆ ಬಂದಾಗ ಅಡೆತಡೆ ಅಡೆತಡೆ ಇರೋದ್ರಿಂದ ಅಲ್ಲಿ ಮೋಡ ನಿಲ್ಲು ಮಳೆ ಆಗುತ್ತೆ ಹೌದಾ ಅನ್ಫಾರ್ಚುನೇಟ್ಲಿ ರೈನ್ಫಾಲ್ ಇದು ನಮಗೆ ಗೊತ್ತಾ ಬೆಳೆ ಬೆಳೆದಿರ್ತೀವಿ ನಾಶ ಆಗ್ಬಿಡುತ್ತೆ ಈ ಮಳೆ ಆಶ್ರಿತ ಬೆಳೆಗಳಿಗೆ ಮತ್ತೆ ಬಿತ್ತಂದ್ರೆ ಹೊಡ್ತಾನೆ ಇದು ತರಕಾರಿಗಳು ಬೆಳೆದ್ರೆ ನಾಶ ಭತ್ತದ ಕೆಳಗೆ ನೀರು ಬೇಕು ಮೇಲೆ ನೀರು ಬಿಳಬಾಡುದು ಮೇಲ್ ನೀರು ಬಿದ್ರೆ ಆ ಭತ್ತದ ಇಳುವರಿ ಏನಾಗುತ್ತೆ ಫೇಲ್ ತೆನೆ ಎಲ್ಲ ಹಾಳಾಗುತ್ತೆ ವೀಟ್ ಆಗ್ಲಿ ಗೋಧಿ ಆಗ್ಲಿ ಜೋಳ ಆಗ್ಲಿ ಯಾವುದೇ ಒಂದು ತೆನೆಗಳ ಮೇಲೆ ನೀರ್ ಜಾಸ್ತಿ ಬಿದ್ರೆ ಅದು ಹಾಳಾಗ್ಬಿಡುತ್ತೆ ಹೌದಾ ಅದಕ್ಕೆ ಇದು ಆರ್ಥಿಕ ಸ್ಥಿತಿಗತಿಯನ್ನು ವ್ಯತ್ಯಾಸ ಮಾಡಿಡುತ್ತೆ ಹೌದಾ ಜೀವ ಸಂಕುಲನಕ್ಕೆ ನಾಶ ಮಾಡುತ್ತೆ ಪ್ರತಿಯೊಂದಕ್ಕೂ ತುಂಬಾ ತೊಂದರೆನು ಎಲ್ಲ ಹೊಡೆತ ಕೊಡುತ್ತೆ ಎಸ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಆವರ್ತ ಮಾರುತ ಅಂದ್ರೆ ನಿಮಗೆ ಗೊತ್ತಾಯ್ತು ಪ್ರತ್ಯಾವರ್ತ ಮಾರುತ ಅಂದ್ರೆ ಗೊತ್ತಾಯ್ತು ಅದೆಲ್ಲದ್ದು ಡಿಫ್ರೆನ್ಸ್ ಗೊತ್ತಾಯ್ತು ಇಲ್ಲಿ ಜೀರೋ ಡಿಗ್ರಿ ಇಂದ ಎಂಟು ಡಿಗ್ರಿ ಅಂತ ಹೇಳಿದ್ದೆಲ್ಲ ಇಲ್ಲಿ ಯಾಕೆ ಆವರ್ತ ಪ್ರತ್ಯಾವರ್ತ ಯಾವ ಮಾರುತ ಹುಟ್ಟಿಕೊಳ್ಳಲ್ಲ ಅಂದ್ರೆ ಅಪಿ ಸಮಭಾಜಕದಲ್ಲಿ ಕೊರೊಲಿಸ್ ಫೋರ್ಸ್ ಜೀರೋ ಇರುತ್ತೆ ನೋಡಿ ಮತ್ತೆ ಕೊರಲಿಸಿಸ್ ಫೋರ್ಸ್ ಜೀರೋ ಇದ್ದಾಗ ಅಲ್ಲಿ ಬಲ್ಲಕ ಎಡಕ ತಿರ್ಗಂಗಿಲ್ಲ ಅದಕ್ಕೆ ಇಲ್ಲಿ ಸರ್ಕಲ್ ಫಾರ್ಮ್ ಆಗಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ ಅದಕ್ಕೆ ಜೀರೋ ಡಿಗ್ರಿಯಿಂದ ಎಂಟು ಡಿಗ್ರಿ ಉತ್ತರಾರ್ಧ ಗೊಳ ಝೀರೋ ಡಿಗ್ರಿಯಿಂದ ಎಂಟು ಡಿಗ್ರಿ ದಕ್ಷಿಣಾರ್ಧ ಗೋಳದ ನಡುವೆ ಚಂಡಮಾರುತಗಳು ಬೀಸುವುದಿಲ್ಲ ಮೊದಲೇ ಶಾಂತ ಕಟ್ಟಿ ಬಂದ ವಲಯ ಅದು ಹೌದಾ ಅಲ್ಲಿ ಸರ್ಕಲ್ ಫಾರ್ಮ್ ಯಾಕಂದ್ರೆ ಅಲ್ಲಿ ಕೊರಲಿಸ್ ಫೋರ್ಸ್ ವೀಕ್ ಇರುತ್ತೆ ಅದಕ್ಕೆ ಇಲ್ಲಿ ಚಂಡಮಾರುತಗಳಾಗ ಜಾಸ್ತಿ ಎಫೆಕ್ಟ್ ಆಗಲ್ಲ ಎಂಟು ಡಿಗ್ರಿಯಿಂದ ಮೂವತ್ತು ಮೂವತ್ತರಿಂದ ಅರವತ್ತು ಹೌದಾ ಈ ರೀತಿ ಒಂದು ಆವರ್ತ ಮಾರುತ ಮತ್ತು ಯಾವ ಮಾರುತಗಳಿವು ಪ್ರತ್ಯಾವರ್ತ ಮಾರುತಗಳಾಗಿರ್ತಾವೆ ಎಸ್ ಇಲ್ಲಿ ನೆಕ್ಸ್ಟ್ ನೋಡಿ ಲೈವ್ ನೋಡ್ಬೋದು ನಾವು ಆವರ್ತ ಮಾರುತ ಮತ್ತು ಪ್ರತ್ಯಾವರ್ತ ಮಾರುತ ನಾನ್ ಸ್ಕ್ರೀನ್ ಹತ್ರ ಇರಂಗಿಲ್ಲ ಆದ್ರೂ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ ನಾನ್ ನಿಮಗೆ ಲೈವ್ ತೋರಿಸ್ತೀನಿ ಅದನ್ನ ಹಾ ನೀವಿಲ್ಲಿ ಅರ್ತ್ ನಲ್ ಸ್ಕೂಲ್ ಅಂತ ಗೂಗಲ್ ಅಲ್ಲಿ ಟಪ್ ಇದು ಮಾಡಿ ಟೈಪ್ ಮಾಡಿ ಅರ್ತ್ ಸ್ಕೂಲ್ ಅಂತ ಹೊಡೆದಾಗ ಈ ರೀತಿ ಬರುತ್ತೆ ಇದರಲ್ಲಿ ಅರ್ತ್ ಸ್ಕೂಲ್ ಫಸ್ಟ್ ಸೈಟ್ ಇದೆಯಲ್ಲ ಇದನ್ನ ಓಪನ್ ಮಾಡಿ ಈ ರೀತಿ ಬರುತ್ತೆ ಒಂದು ಗ್ಲೋಬ್ ಈ ರೀತಿ ಗ್ಲೋಬ್ ಬಂದಾಗ ಇದನ್ನ ಝೂಮ್ ಮಾಡಿ ನಿಮ್ಮ ಕೈಯಿಂದನೇ ಏನ್ ಮಾಡಿ ಮಾಡಿ ಇಲ್ಲೆಲ್ಲ ಬೀಸ್ತಾ ಇದಾವೆ ನೋಡಿ ಪ್ರೆಸೆಂಟ್ ಲೈವ್ ಆಯ್ತು ಸ್ಯಾಟಲೈಟ್ ಮೂಲಕ ನೋಡ್ತಾ ಇದೀವಿ ನಾವು ಭಾರತದ ಕಡೆ ಇದಾವ ನೋಡಿ ಭಾರತದ ಕಡೆ ಈ ಕಡೆಯಿಂದ ಯಾವ್ದು ಈ ಕಡೆ ವಿಂಡ್ಸ್ ಬರ್ತಾ ಇದೆ ನೋಡಿ ಹಿಂಗ ಸರದಾಗ ದಕ್ಷಿಣದಲ್ಲಿ ನೋಡಿ ಎಡದ ಕಡೆ ಬರ್ತಾ ಇದೆ ದಕ್ಷಿಣಾರ್ಧ ಗೋಳದಲ್ಲಿ ಯಾಕಂದ್ರೆ ಕೊರ್ಲಿಸಿಸ್ ಫೋರ್ಸ್ ದಕ್ಷಿಣಾರ್ಧಗೋಳ ದಾಟಿದ ಮೇಲೆ ಉತ್ತರಾರ್ಧಗೋಳ ಸಿಗ್ತಾ ಇದೆ ನೋಡಿ ಇಲ್ಲಿ ಸೆಂಟರ್ ಇರೋದೇ ಇದು ಕಣ್ಣಿದು ಇದು ಕಣ್ಣು ಇದೆ ಆವರ್ತ ಪ್ರತ್ಯಾವರ್ತ ಮಾರುತ ಇದು ಆವರ್ತ ಮಾರುತ ನೋಡಿ ಹಿಂಗ್ ಈ ರೀತಿ ಬರ್ತಾ ಇದೆ ನೋಡಿ ತಾನೆ ಕೇಂದ್ರಾಭಿಮುಖ ಬಲಕ್ ಇದೆ ನೋಡಿ ಒಳಗಡೆ ಹೋಗ್ತಾ ಇದಾವೆ ನೋಡಿ ನೋಡಿ ದಕ್ಷಿಣದಲ್ಲಿ ಎಡಕ್ಕೆ ಉತ್ತರದಲ್ಲಿ ತಿನ್ನ ಬಲಕ್ಕೆ ಈ ಕಡೆ ಎಲ್ಲ ಬರ್ತಾ ಇದೆ ನೋಡಿ ಆಕ್ಚುಲಿ ಇದು ಆವರ್ತ ಮಾರುತ ಅನ್ನಕ್ಕಿಂತ ಇದನ್ನ ಪ್ರೆಸೆಂಟ್ ಭಾರತದಲ್ಲಿ ಆಗುತ್ತಿರ್ತಕ್ಕಂತ ಮಾನ್ಸೂನ್ ಇದು ದಕ್ಷಿಣದಲ್ಲಿ ಎಡಕ್ಕೆ ಉತ್ತರದಲ್ಲಿ ಬಲಕ್ ತಿರುಗಿ ಬರ್ತಾ ಇದೆ ಹಿಂಗ್ ಬರ್ತಾ ಇದೆ ಅಲ್ಲ ಹಿಂಗ್ ಮಾನ್ಸೂನ್ ಇದು ಬೇರೆ ಕಡೆ ಹುಡ್ಕೋಣ ಎಲ್ಲಾದ್ರೂ ಸೈಕ್ಲೋನ್ಸ್ ಇದಾವೇನಂತಂದೇಳಿ ಹೇಳಿ ಲೈವ್ಸ್ ಇದಾ ಇದು ಲೈವ್ ಇದು ಇಲ್ಲಿದೆ ನೋಡಿ ದಿಸ್ ಇಸ್ ಸೈಕ್ಲೋನ್ ಇಲ್ಲಿದೆ ನೋಡಿ ಎಷ್ಟಿದೆ ನೋಡಿ ದಕ್ಷಿಣಾರ್ಧ ಗುಣದಲ್ಲಿ ಇವೆಲ್ಲ ಸೈಕ್ಲೋನ್ಸ್ ನೋಡಿ ಇವೆಲ್ಲ ಚಂಡಮಾರುತಗಳು ಲೈವ್ ನೋಡ್ಬೋದಾ ನೀವು ಅರ್ತ್ ನಲ್ ಸ್ಕೂಲ್ ಅಂತಂದೇಳಿ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದಾಗ ಈ ಸೈಟ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಮೆಕ್ಸಿಕೋದಲ್ಲಿ ಇದೆ ನೋಡಿ ಈಗ ಇಲ್ಲಿದೆ ನೋಡಿ ಸರ್ಕಲ್ ನಡಕ ಕಣ್ಣಿದೆ ನೋಡಿ ನಡ್ ಕಂಡಿದೆ ನೋಡಿ ನೋಡಿ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸ್ತಾ ಇದೆ ನೋಡಿ ಹೇಳಿ ಇದು ಆವರ್ತ ಮಾರುತ ಯಾಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸ್ತಾ ಇದೆ ಉತ್ತರದಲ್ಲಿ ಬಲಕ್ ಇರುತ್ತೆ ನೋಡಿ ಹಿಂಗ ಹೋಗ್ತಾ ಹೋಗ್ತಾ ಬಲಕ್ ಹೋಗಿ ಬಲ್ಲಕ್ ಹೋಗಿ ಅಷ್ಟು ಬಲಕ್ ಹೋಗಿ ಹಿಂಗ ಆಂಟಿ ಕ್ಲಾಕ್ ಆಗ್ತಾ ಇದೆ ಆಗ್ತಾ ಇದೆ ಹಾ ಇಲ್ಲೆಲ್ಲ ಆಂಟಿ ಕ್ಲಾಕ್ ಇದೆಲ್ಲ ನೋಡಿ ಈ ರೀತಿ ಇಲ್ಲಿ ನೋಡಿ ಎಷ್ಟು ಚಂದ ಇಲ್ಲಿನ ಆಂಟಿ ಕ್ಲಾಕ್ ಇದೆ ನೋಡಿ ಎಲ್ಲಾ ಹೆಂಗ್ ಬೀಸ್ತಿದ ನೋಡಿ ಹೌದಾ ಎಸ್ ನೀವು ಇದನ್ನ ಅರ್ತ್ ನಲ್ಲಿ ಸ್ಕೂಲ್ ಅಂತ ನೋಡಿದಾಗ ನೋಡಬಹುದು ಇದನ್ನ ಝೂಮ್ ಸಹ ಮಾಡಬಹುದು ಅಂದ್ರೆ ನೀವೀಗ ಸ್ಯಾಟಲೈಟ್ ಮೂಲಕ ನೋಡ್ತಾ ಇದೀರಾ ಅಂತ ಅರ್ಥ ಇಲ್ಲಿಂದ ನೋಡ್ತಾ ಸೆಟಲೈಟ್ ಮೂಲಕ ನೋಡ್ತಾ ಇದೀರಾ ಅದಕ್ಕೆ ನಿಮ್ಗೆ ಏನ್ ಕಾಣುತ್ತೆ ಅದು ಸರ್ಕಲ್ ಕಾಣ್ತವೆ ಸೆಟಲೈಟ್ ಮೂಲಕ ನೋಡೋದ್ರಿಂದಾನೇ ಸರ್ಕಲ್ ಕಾಣ್ತವೆ ನೀ ಜೂಮ್ ಮಾಡಿದ್ರೆ ಅದು ಸರ್ಕಲ್ ಕಾಣಲ್ಲ ಝೂಮ್ ಮಾಡಿ ನೋಡಿ ಇಲ್ಲಿ ನೋಡಿ ಜೂಮ್ ಮಾಡ್ತೀನಿ ನೋಡಿ ಎಷ್ಟು ಸರ್ಕಲ್ ಇದೆ ನೋಡಿ ಎಷ್ಟು ಸ್ಪೀಡ್ ಇದೆ ನೋಡಿ ಅದು ನೋಡಿ ಅದೆಲ್ಲ ಕ್ಲೌಡ್ ಸ್ಕೋರ್ ಸುತ್ತುತ್ತಾ ಇರುತ್ತೆ ಇನ್ನು ಝೂಮ್ ಮಾಡ್ತೀನಿ ನೋಡಿ ಇನ್ನು ಝೂಮ್ ಮಾಡ್ತೀನಿ ನೋಡಿ ಇನ್ನು ಝೂಮ್ ಮಾಡ್ತೀನಿ ನೋಡಿ ಇನ್ನು ಸೂ ಮಾಡ್ತೇನೆ ನೋಡಿ ಈ ನಮಗೆ ಅದು ಸ್ಟೇಟ್ ಕಾಣುತ್ತೆ ನೋಡಿ ಸರ್ಕಲ್ ಕಾಣಲ್ಲ ಅಂದ್ರೆ ಭೂಮಿ ಮೇಲೆ ನಿಂತಾಗ ನಮಗೆ ಕೊರ್ಲಿಸ್ ಫೋರ್ಸ್ ಅನುಭವಕ್ಕೆ ಬರಲ್ಲ ಸ್ಟೇಟ್ ಇರುತ್ತೆ ನಾನು ದೂರ ಹೋಗ್ತಾ ಹೋಗ್ತಾ ವಿಶಾಲವಾದ ಪ್ರದೇಶ ನೋಡಿ ವಿಶಾಲವಾದ ಪ್ರದೇಶ ಹಿಂಗ ಪ್ರದೇಶ ಹೋಗುತ್ತೆ ಸ್ಪೇಸ್ ಹೋದಂಗ ದೊಡ್ಡದಾಗುತ್ತೆ ಅವಾಗ ನಮಗೆ ಸರ್ಕಲ್ ಕಾಣುತ್ತೆ ಎಳ್ನೂರಿಂದ ಮುನ್ನೂರು ಕಿಲೋಮೀಟರ್ ವ್ಯಾಸ ಅಂತ ಹೇಳಿದ್ದೆ ಅಷ್ಟು ವ್ಯಾಸ ಭೂಮಿ ಮೇಲೆ ನಿಂತ ನೋಡಕ್ ಆಗಲ್ಲ ಸ್ಪೇಸ್ ಏನ್ ನೋಡಬೇಕಾಗುತ್ತೆ ಅಷ್ಟು ಸರ್ಕಲ್ ಇರುತ್ತೆ ಅದು ಚಂಡಮಾರುತ ಜ ಇಲ್ಲಿದೆ ನೋಡಿ ಜಲ ಜಲಭಾಗದಲ್ಲಿ ಸುತ್ತಾ ಇದೆ ನೋಡ್ಕೊಳ್ಳಿ ಇದನ್ನ ಇದೊಂದು ವೆರಿ ಇಂಪಾರ್ಟೆಂಟ್ ಈ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಚಂಡಮಾರುತಗಳಿಗೆ ವಿವಿಧ ಹೆಸರುಗಳನ್ನ ಇಡ್ತಾರೆ ಸೌತ್ ಏಷ್ಯನ್ ಸೈಕ್ಲೋನ್ಸ್ ನೇಮ್ ಅಂತ ಇಲ್ಲಿ ನೇಮ್ಸ್ ಅಂತ ಎಲ್ಲ ಬರ್ತವೆ ಇದನ್ನ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಒಂದ್ ನಿಮಿಷ ಸಾರಿ ಈ ಸೈಟ್ ಅಲ್ಲ ಇದನ್ನು ನ್ಯೂ ಲೀಸ್ಟ್ ಆಫ್ ನೇಮ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಓವರ್ ನಾರ್ತ್ ಇಂಡಿಯಾ ಅಂತ ಏನಿದೆ ಅಲ್ಲ ಇವೆಲ್ಲ ಓಪನ್ ಮಾಡಿ ಇಲ್ಲೆಲ್ಲ ನಿಮಗೆ ಲೀಸ್ಟ್ ಬರುತ್ತೆ ಯಾರ್ಯಾರು ಏನೇನು ಹೆಸರಿಟ್ಟಿದ್ದಾರೆ ಅಂತ ಹೇಳಿ ಬಾಂಗ್ಲಾದೇಶ ನಿಸರ್ಗ ಇಂಡಿಯಾ ಗತಿ ಇರಾನ್ ನೀವ್ ಇವೆಲ್ಲ ಹೊಸ ಈಗ ಇಲ್ಲಿ ಎಮ್ ಎನ್ ಮೋಚಾ ಇವೆಲ್ಲ ಹೆಸರು ನೆಕ್ಸ್ಟ್ ಯಾರ ಹೆಸರು ಇಡಬೇಕು ಇಲ್ಲಿ ಎಲ್ಲ ನಿರ್ಧಾರ ಮಾಡಿರ್ತಾರೆ ಈ ನೀಡ್ತಾರೆ ಅಂತ ನೋಡ್ಕೊಳ್ಳಿ ಕರೆಂಟ್ಸ್ ಇವೆಂಟ್ಸ್ ಕೇಳ್ತಿರ್ತಾರೆ ವೆರಿ ಇಂಪಾರ್ಟೆಂಟ್ ಓಕೆ ಇದನ್ನೊಂದು ನೋಡ್ಕೊಳ್ಳಿ ಸೈಟ್ ನ್ಯೂ ಲೀಸ್ಟ್ ಆಫ್ ನೇಮ್ಸ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ನೋಡಿರಿ ಗೊತ್ತಾಗುತ್ತೆ ಎಸ್ ಫ್ರೆಂಡ್ಸ್ ಇವು ಆವರ್ತ ಮಾರುತ ಮತ್ತು ಯಾವ ಮಾರುತಗಳಾಗಿರ್ತವೆ ಪ್ರತ್ಯಾವರ್ತ ಮಾರುತಗಳಾಗಿರ್ತವೆ ನಾನು ಕ್ಲಿಯರ್ ಆಗಿ ಈಗ ಹೇಳಿದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಶಾಟ್ ಬೇಕಾದ್ರೂ ತಗೊಳ್ಳಿ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಟಾಪಿಕ್ ನ ಸರಿಯಾಗಿ ಕೇಳಿ ಕ್ಲಿಯರ್ ಆಗುತ್ತೆ ಎರಡು ಮೂರು ಸರಿ ವಿಡಿಯೋ ರಿಪೀಟ್ ಮಾಡಿ ನೋಡಿ ಆಗಿಲ್ಲ ಅಂತಂದ್ರೆ ಎಸ್ ಓಕೆ ಇದನ್ನು ಕರೆ ತಿಳ್ಕೊಳ್ಳಿ ಯಾಕ ಇಲ್ಲಿ ಬಂಗಾಳ ಕೊಲ್ಲಿಯಿಂದ ಪೂರ್ವಕ್ಕೆ ಅರಬ್ಬಿ ಸಮುದ್ರದಿಂದ ಕಡೆ ಹೋಗ್ತಾವೆ ಅಂತಂದೇಳಿ ಎಸ್ ಫ್ರೆಂಡ್ಸ್ ನೆಕ್ಸ್ಟ್ ತರಗತಿಯಲ್ಲಿ ನಿಮಗೆ ಜೆಟ್ ಸ್ಟ್ರೀಮ್ ವಿಂಡ್ಸ್ ಗಳ ಬಗ್ಗೆ ಹೇಳ್ತೀನಿ ಅದನ್ನು ಅನಿಶ್ಚಿತ ಮಾರುತದಲ್ಲೇ ಒಂದು ಭಾಗ ಅದು ಜೆಟ್ ಸ್ಟ್ರೀಮ್ ಅಲ್ಲಿ ಹೇಳ್ತೀನಿ ಫಸ್ಟ್ ಆವರ್ತ ಪ್ರತ್ಯರ್ತ ಸೈಕ್ಲೋನ್ ಅಂಡ್ ಸೈಕ್ಲೋನ್ ಅನ್ನು ಸರಿಯಾಗಿ ತಿಳ್ಕೊಳ್ಳಿ ಚಂಡಮಾರುತಗಳು ಅಂತ ಬಂದಾಗ ಇವು ಕಡಿಮೆ ಸಮಯದಲ್ಲಿ ಬೀಸಿದರೂ ತುಂಬಾ ವಿನಾಶಕಾರಿ ಮಾರುತಗಳೆಂದು ಕರೆಸಿಕೊಳ್ಳುತ್ತವೆ ಪ್ರಕೃತಿಯನ್ನೇ ಅದೆಗೆಡಿಸುತ್ತವೆ ಈ ಮಾರುತಗಳಿಂದ ಅನೇಕ ಆಸ್ತಿ ಪಾಸ್ತಿ ನಾಶಗೊಳ್ಳುತ್ತದೆ ಅನಿಶ್ಚಿತವಾಗಿ ಬೀಸುತ್ತವೆ ನಿಶ್ಚಿತವಾಗಿ ನಮಗೆ ಗೊತ್ತಿಲ್ಲದೆ ಬೀಸದೆ ಕಾರಣ ನಮಗೆ ತುಂಬಾ ಉಂಟು ಮಾಡುತ್ತದೆ ಆರ್ಥಿಕ ಸ್ಥಿತಿಗತಿಯನ್ನೇ ಬದಲಾಯಿಸಿ ಬಿಡುವ ಮಾರುತಗಳಾಗಿರುತ್ತವೆ ಇದಕ್ಕೆ ಕಾರಣ ಭೂಮಿಯ ಮೇಲಾಗುವ ಅತ್ಯಧಿಕ ಉಷ್ಣಾಂಶದ ಒಂದು ನಿರ್ದಿಷ್ಟ ಪ್ರದೇಶದ ವ್ಯತ್ಯಾಸ ಅದಕ್ಕೆ ನಾವು ವಾಯುಭಾರ ಕುಸಿತ ಎಂದು ಕರೆಯುತ್ತೇವೆ ಓಕೆ ಫ್ರೆಂಡ್ಸ್ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಥ್ಯಾಂಕ್ ಯು ಚಂಡಮಾರುತಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಕ್ಲಾಸ್ ಇಷ್ಟಾಗಿದ್ರೆ ತಿಳಿಸಿ ನನಗೂ ಸಂತೋಷ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದ